ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ಒಂದು ಉತ್ತಮ ದಗಲ್ಬಾಜಿ ಸಿನಿಮಾವನ್ನು ನೋಡೋಣ. ಹೆಂಡಿ ಸಿನಿಮಾದ ಹೆಸರು ಅನ್ನಪೂರ್ಣಿ. ಇನ್ನು ಹೇಳ್ಬೇಕಂದ್ರೆ ಈ ಸಿನಿಮಾ ಈಗಾಗಲೇ ಬ್ಯಾನ್ ಆಗಿದೆ. ಆದರೆ ಈ ಸಿನಿಮಾ ಯಾಕೆ ಬ್ಯಾನ್ ಆಯಿತು ಅನ್ನೋದನ್ನು ತಿಳ್ಕೊಳ್ಬೇಕಂದ್ರೆ ನೀವೆಲ್ಲರೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಲೇಬೇಕು. ಹೆಂಡಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಿನಿಮಾ ಆರಂಭವಾಗುತ್ತಲೇ ನಾವು ಈ ಸಿನಿಮಾದ ಮುಖ್ಯ ಪಾತ್ರವಾದಂತಹ ನಯನತಾರ ಯಾಸ್ ಅನ್ನಪೂರ್ಣಾಳನ್ನು ನೋಡ್ತೇವೆ. ಆಕೆ ಒಂದು 5-star ಹೋಟೆಲ್ನಲ್ಲಿ ಶೆಫ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಒಂದಿನ ಅವಳು ಮೆಗಾ ಕಿಚನ್ನಲ್ಲಿ ಬ್ಯುಸಿಯಾಗಿರಬೇಕಾದ್ರೆ ಅಕಸ್ಮಾತಾಗಿ ಅವಳಿಗೆ ಯಾರೋ ಕಾಲ್ ಮಾಡಿದ್ದರಿಂದ ಫೋನನ್ನು ಲಿಫ್ಟ್ ಮಾಡಿ ಮಾತಾಡ್ತಾ ಇರ್ತಾಳೆ. ಇನ್ನು ಆ ಕಡೆಯಿಂದ ಫೋನಲ್ಲಿ ಮಾತಾಡ್ತಾ ಇದ್ದಂಥ ವ್ಯಕ್ತಿ ಹ್ಯಾಪಿ ಬರ್ತ್ಡೇ ಅನ್ನಪೂರ್ಣ. ಹ್ಯಾವ್ ಎ ಬ್ಲಾಸ್ಟ್ ಅನ್ನುತ್ತಲೇ ಕಿಚನ್ನಲ್ಲಿ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಇನ್ನು ಆ ಬ್ಲಾಸ್ಟ್ನಲ್ಲಿ ಅನ್ನಪೂರ್ಣಗೆ ತೀವ್ರವಾದ ಗಾಯಗಳಾಗಿದ್ದರಿಂದ ಅನ್ನಪೂರ್ಣಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಅವಳಿಗೆ ತನ್ನ ಹಳೆಯ ಲೈಫು ಕಣ್ಮುಂದೆ ಬರತೊಡಗುತ್ತೆ. ಈ ಅನ್ನಪೂರ್ಣ ಹುಟ್ಟುತ್ತಲೇ ಅವಳನ್ನು ಚೆಕ್ ಮಾಡಿದಂಥ ಡಾಕ್ಟರ್ ಅನ್ನಪೂರ್ಣಳ ಪೇರೆಂಟ್ಸ್ ಹೇಳ್ತಾರೆ, ನಿಮಗೆ ಹುಟ್ಟಿರುವಂಥ ಮಗು ಒಂದು ಸ್ಪೆಷಲ್ ಬೇಬಿ. ಅವಳು ಹುಟ್ಟುವಾಗಲೇ ಎನ್ಹಾನ್ಸ್ಡ್ ಟೇಸ್ಟ್ ಬಡ್ಸ್ನೊಂದಿಗೆ ಹುಟ್ಟಿದ್ದಾಳೆ. ಸೊ ಹಾಗಾಗಿನೇ ಅಮ್ಮನ ಎದೆಯಲ್ಲೂ ಕೂಡ ಟೇಸ್ಟನ್ನು ಹುಡುಕ್ತಾ ಇದ್ದಾಳೆ. ಹಾಗಾಗಿ ತಾಯಿಯಾದಂಥ ನೀವು ಯಾವಾಗಲೂ ಹೆಲ್ತಿಯಾದಂಥ ಗುಡ್ ಫುಡ್ಡನ್ನೇ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಅನ್ನಪೂರ್ಣ ಏನಾದರೂ ತಿಂದಾಗಲೆಲ್ಲ ಅದರ ಸ್ವಾದದಲ್ಲಿ ಏನೇ ಹೆಚ್ಚಾಗಿದ್ರು ಅಥವಾ ಒಂದು ಸ್ವಲ್ಪ ಕಡಿಮೆ ಆಗಿದ್ರು ಅದನ್ನು ಈಸಿಯಾಗಿ ನೋಟಿಸ್ ಮಾಡ್ತಾ ಇರ್ತಾಳೆ. ಅನ್ನಪೂರ್ಣಗೆ ಅಡುಗೆಗಳನ್ನು ಮಾಡೋದಂದ್ರೆ ತುಂಬಾ ಇಷ್ಟ. ಇನ್ನು ಅವಳು ಒಬ್ಬ ಬ್ರಾಹ್ಮಣ ಫ್ಯಾಮಿಲಿಗೆ ಸೇರಿದಂಥ ಹುಡುಗಿ. ಇನ್ನು ಪೂರ್ಣಳ ಫಾದರ್ ರಂಗರಾಜನ್, ಆತ ಇಂಜಿನಿಯರಿಂಗ್ ಮಾಡಿರ್ತಾರೆ. ಆದರೂ ಕೂಡ ಅವರು ತನಗೆ ಸಿಕ್ಕಿದಂತಹ ದೊಡ್ಡ ಆಪರ್ಚುನಿಟಿಯನ್ನೇ ಬಿಟ್ಟು ಶ್ರೀರಂಗಮ್ಮಲ್ಲಿ ಪ್ರತಿದಿನವೂ ಕೂಡ ವೆಂಕಟೇಶ್ವರ ಸ್ವಾಮಿಗೆ ತನ್ನ ಕೈಯಾರೆ ನೈವೇದ್ಯವನ್ನು ಇಡೋದೆ ತನ್ನ ಜೀವನದ ದೊಡ್ಡ ಸಂತೋಷ ಅಂತ ಭಾವಿಸ್ತಾ ಇರ್ತಾನೆ. ಇನ್ನು ಆತ ತನ್ನ ಮಗಳನ್ನ ಮನೆಯಿಂದ ಶ್ರೀರಂಗಮ್ಮನ ದೇವಾಲಯಕ್ಕೆ ಕರ್ಕೊಂಡು ಹೋಗುವಂತಹ ದಾರಿಯ ಪಕ್ಕದಲ್ಲಿ ನಾನ್ ವೆಜ್ ಅನ್ನು ಮಾಡ್ತಾ ಇರ್ತಾರೆ. ಇನ್ನು ಮೊದಲೇ ಟೇಸ್ಟ್ ಬಡ್ಸ್ನೊಂದಿಗೆ ಹುಟ್ಟಿರುವಂತಹ ಅನ್ನಪೂರ್ಣ ಆ ನಾನ್ ವೆಜ್ನ ಸ್ಮೆಲ್ ಬರುತ್ತಲೇ ಅದನ್ನ ಆಸ್ವಾದಿಸ್ತಾ ಖುಷಿಯಾಗತೊಡಗ್ತಾಳೆ. ಆದರೆ ಅವಳ ಫಾದರ್ ರಂಗರಾಜನ್ ಅವಳು ಆ ಕಡೆ ನೋಡದಂತೆ ಕರ್ಕೊಂಡು ಹೊರಟು ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಅನ್ನಪೂರ್ಣಗೆ ಹತ್ತತ್ರ 13 ವರ್ಷಗಳಾಗುತ್ತೆ. ಆ ಟೈಮಲ್ಲಿ ಅವಳ ಸ್ಕೂಲಲ್ಲಿ ಅವಳ ಫ್ರೆಂಡ್ ಕೀರ್ತಿ ಅವರ ಫಾದರ್ ಮಾಡಿದಂಥ ಒಗ್ಗಲಿ ಎನ್ನುವಂತಹ ಸ್ವೀಟ್ಸನ್ನು ತಂದು ಕೊಡ್ತಾಳೆ. ಅದನ್ನು ಟೇಸ್ಟ್ ಮಾಡಿದಂಥ ಪೂರ್ಣ, ಇವತ್ತು ಇದರಲ್ಲಿ ಬೆಲ್ಲವನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಅಂತ ಹೇಳ್ತಾಳೆ. ಇನ್ನು ಪೂರ್ಣಾಳ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿ ಅವಳು ಮುಂದೆ ಯಾವುದೇ ಫುಡ್ಡನ್ನು ಇಟ್ಟು ಅದನ್ನು ಟೇಸ್ಟ್ ಮಾಡಿ ಇದು ಯಾವುದು ಅಂತ ಹೇಳು ಅಂದರೆ ಪೂರ್ಣ ಈಸಿಯಾಗಿ ಹೇಳಿಬಿಡ್ತಾಳೆ. ಇನ್ನು ಅವಳ ಮಾತನ್ನು ಕೇಳಿ ಇನ್ಸಲ್ಟ್ ಆದಂತಹ ಕೀರ್ತಿ ಟೋಟಲಿ ಅಗ್ರಹಾರದಲ್ಲಿ ಈ ಒಗ್ಗಲಿ ಎನ್ನುವಂಥ ಪದಾರ್ಥವನ್ನು ನಮ್ಮ ಫಾದರ್ ಬಿಟ್ಟರೆ ಬೇರೆ ಯಾರು ಕೂಡ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ, ಒಂದು ವೇಳೆ ನೀನು ಅದಕ್ಕಿಂತ ಚೆನ್ನಾಗಿ ಮಾಡೋದಾದರೆ ಒಂದ್ಸಾರಿ ನೀನೇ ಅದನ್ನು ಮಾಡ್ಕೊಂಡು ಬಾ ಅಂತಾಳೆ. ಸೊ ಮಾರನೇ ದಿನ ಪೂರ್ಣ ಸ್ವಯಂ ತಾನೇ ಒಗ್ಗಲಿಯನ್ನು ಪ್ರಿಪೇರ್ ಮಾಡಿ ತನ್ನ ತಂದೆಗೆ ಬಡಿಸ್ತಾಳೆ. ಅದನ್ನು ತಿಂದಂಥ ಅವಳ ಫಾದರ್ ಈ ಒಗ್ಗಲಿಯನ್ನು ತುಂಬ ಅದ್ಭುತವಾಗಿ ಮಾಡಿದೆಯಾ, ಹೇಳಬೇಕಂದ್ರೆ ನಿಮ್ಮಮ್ಮ ಕೂಡ ಇಷ್ಟು ಚೆನ್ನಾಗಿ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಆನಂತರ ಪೂರ್ಣ ಒಗ್ಗಲಿಯನ್ನು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಾಳೆ. ಇನ್ನು ಅದೇ ಟೈಮಲ್ಲಿ ಕೀರ್ತಿಯನ್ನು ಬಿಡೋದಕ್ಕಂತ ಅವರ ಫಾದರ್ 2-wheeler ಬಂದಿರ್ತಾರೆ. ಆಗ ಅಲ್ಲಿದ್ದಂಥ ಹುಡುಗರೆಲ್ಲರೂ ಕೂಡ ಅವರ ಸುತ್ತಲೂ ಬರ್ತಾರೆ. ಅದಕ್ಕೆ ಕೀರ್ತಿಯ ಫಾದರ್ ಯಾಕೇನಾಯ್ತು ಎಲ್ಲರೂ ಬಂದಿದ್ದೀರಾ ಅಂತಾರೆ. ಆಗ ಅನ್ನಪೂರ್ಣ ತಾನು ಮಾಡಿ ತಂದಿದ್ದಂಥ ಒಗ್ಗಲಿಯನ್ನು ಅವರ ಮುಂದೆ ಇಡಿತಾಳೆ. ಇನ್ನು ಆ ಸ್ವೀಟನ್ನು ಟೇಸ್ಟ್ ಮಾಡಿದಂತಹ ಕೀರ್ತಿಯ ಫಾದರ್ ತುಂಬ ಸಂತೋಷ ಪಡ್ತಾರೆ. ಪೂರ್ಣ, ಇದೆಲ್ಲವನ್ನು ಕೂಡ ನೀನೇ ಮಾಡಿದ್ಯಾ, ತುಂಬ ಅದ್ಭುತವಾಗಿ ಪ್ರಿಪೇರ್ ಮಾಡಿದ್ಯಾ. ನಾನು ಕೂಡ ಒಗ್ಗಲಿಯನ್ನು ಇಷ್ಟು ಚೆನ್ನಾಗಿ ಇಷ್ಟು ಅದ್ಭುತವಾಗಿ ಯಾವತ್ತೂ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಅಡುಗೆಗಳನ್ನು ಮಾಡೋದಂದರೆ ನಿನಗೆ ಅಷ್ಟೊಂದು ಇಷ್ಟನಾ ಅಂತ ಕೇಳ್ತಾರೆ. ಅದಕ್ಕೆ ಪೂರ್ಣ, ಹೌದು ಅಂಕಲ್, ನನಗೆ ಡಿಫ್ರೆಂಟ್ ಡಿಫ್ರೆಂಟ್ ಆದ ಅಡುಗೆಗಳನ್ನು ಮಾಡಬೇಕು, ಮತ್ತೆಲ್ಲರೂ ಕೂಡ ಅದನ್ನು ಖುಷಿ ಖುಷಿಯಾಗಿ ತಿನ್ನಬೇಕು, ಅದೇ ನನಗೆ ಸಂತೋಷ ಅಂತಾಳೆ. ಇನ್ನು ಅದನ್ನು ಕೇಳಿದಂಥ ಸುತ್ತ ಇದ್ದಂಥ ಹುಡುಗರೆಲ್ಲರೂ ಅಡುಗೆ ಪೂರ್ಣ ಅಡುಗೆ ಪೂರ್ಣ ಅಂತ ರೇಗಿಸ್ತಾರೆ. ಇದರಿಂದಾಗಿ ನೋಂದ್ಕೊಂಡಂಥ ಅನ್ನಪೂರ್ಣ ಅಡುಗೆ ಮಾಡೋದು ಅಂದರೆ ಅಷ್ಟೊಂದು ಕೇವಲ ನನ್ನ ಅಂಕಲ್ ಅಂತ ಕೇಳ್ತಾಳೆ. ಅದಕ್ಕೆ ಕೀರ್ತಿಯ ಫಾದರ್, ನೋಡು ಪೂರ್ಣ, ನೀನು ಅಡುಗೆ ಮಾಡಬೇಕು ಅಂದ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ, ಆದರೆ ನೀನು ಆ ಅಡುಗೆ ಎಲ್ಲವನ್ನು ಕೂಡ ಯಾಕೆ ಮಾಡ್ತಾ ಇದೀಯಾ, ಯಾರಿಗೋಸ್ಕರ ಮಾಡ್ತಾ ಇದೀಯಾ ಅನ್ನೋದೇ ಇಂಪಾರ್ಟೆಂಟು. ಇನ್ನು ಈ ನಡುವೆ ಅಡುಗೆಗಳನ್ನು ಕಲಿಸೋದಕ್ಕೂ ಕೂಡ ಹಲವಾರು ಕೋರ್ಸ್ಗಳಿದ್ದಾವೆ, ಅದಕ್ಕಾಗಿ ಕಾಲೇಜುಗಳು ಉಟ್ಕೊಂಡಿದ್ದಾವೆ. ಇನ್ನು ತುಂಬ ಚೆನ್ನಾಗಿ ಅಡುಗೆ ಮಾಡುವಂಥ ಮಾಸ್ಟರನ್ನು ಶೆಫ್ ಅಂತಾರೆ. ಅಂದರೆ ದೊಡ್ಡ ದೊಡ್ಡ 5-star ಹೋಟೆಲ್ಗಳಲ್ಲಿ ಇರುವಂಥ ಮೆಗಾ ಕಿಚನ್ಗಳಿಗೆ ಈ ಶೆಫ್ಗಳೇ ಮುಖ್ಯವಾಗಿರ್ತಾರೆ. ಡಾಕ್ಟರ್, ಕಲೆಕ್ಟರ್, ಲಾಯರ್, ಇಂಜಿನಿಯರ್ ಹೇಗೆ ತೊಟ್ಟವರು ಹಾಗೆ ಅಡುಗೆಗಳನ್ನು ಮಾಡೋದು ಕೂಡ ಒಂದು ದೊಡ್ಡ ವಿಷಯನೇ. ಆದರೆ ಮಾಡುವಂಥ ಕೆಲಸ ಯಾವುದೇ ಆದರೂ ಕೂಡ ಅದನ್ನು ಮನಸ್ಫೂರ್ತಿಯಾಗಿ ಎಷ್ಟು ಪ್ರೀತಿಯಿಂದ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಅದನ್ನು ಕೇಳಿದಂಥ ಅನ್ನಪೂರ್ಣ ತುಂಬ ಖುಷಿಯಾಗಿ ನಾನು ಇಂಡಿಯಾದಲ್ಲೇ ಒಬ್ಬ ದೊಡ್ಡ ಶೆಫ್ ಆಗ್ತೀನಿ ಅಂತ ಹೇಳ್ತಾಳೆ. ಇನ್ನು ಪೂರ್ಣಾಗಿ ಸ್ಕೂಲಲ್ಲಿ ಫರ್ಹಾನ್ ಅನ್ನುವಂಥ ಹುಡುಗ ಯಾವಾಗಲೂ ಸಪೋರ್ಟ್ ಆಗಿರ್ತಾನೆ. ಮೊತ್ತವನ್ನು ಲೈಬ್ರರಿಯಲ್ಲಿ ಹುಡುಕಿ ಹುಡುಕಿ ಶೆಫ್ಗಳ ಬಗೆಗಿನ ಪುಸ್ತಕಗಳನ್ನು ತಂದುಕೊಡ್ತಾ ಇರ್ತಾನೆ. ಆಗಾಗ ಅವಳು ತನ್ನ ಫ್ರೆಂಡ್ ಆದಂಥ ಫರಾನ್ ಮನೆಗೂ ಕೂಡ ಹೋಗಿ ಖುಷಿಯಿಂದ ಅವರ ಮನೆಯಲ್ಲಿ ಊಟ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಸೊ ಹೀಗೆ ದಿನಗಳು ಕಳೀತಾ ಕಳೀತಾ ಅನ್ನಪೂರ್ಣಾಳ ಎಜುಕೇಷನ್ ಮುಗಿಯುತ್ತೆ. ಆ ಟೈಮಲ್ಲಿ ಅವಳ ಪೇರೆಂಟ್ಸ್ ನೀನು ಇನ್ಮೇಲಿಂದ MBA ಮಾಡ್ಕೋ ಅಂತ ಹೇಳ್ತಾರೆ. ಆದರೆ ಪೂರ್ಣ ಮಾತ್ರ, ನಾನು ಕ್ಯಾಟ್ರಿಂಗ್ ಕಾಲೇಜನ್ನು ಸೇರಿಕೊಂಡು ಹೋಟೆಲ್ ಮ್ಯಾನೇಜ್ಮೆಂಟನ್ನು ಓದ್ಕೊಳ್ತೀನಿ, ನನಗೆ ಇಂಡಿಯಾದಲ್ಲೇ ಒಬ್ಬ ದೊಡ್ಡ ಶೆಫ್ ಆಗಬೇಕಂತ ಆಸೆ ಇದೆ ಅಂತ ಹೇಳ್ತಾಳೆ.
ಅದಕ್ಕೆ ಅವಳ ಫಾದರ್ ಪೂರ್ಣ ಜೊತೆ ನೀನು ದೊಡ್ಡ ಶೆಫ್ ಆಗ್ಬೇಕಂದ್ರೆ ಮಾಂಸವನ್ನು ಕುಕ್ ಮಾಡೋದನ್ನು ಕೂಡ ಕಲಿಬೇಕು ಮತ್ತು ಅದನ್ನು ನೀನು ಟೇಸ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಅದೆಲ್ಲವನ್ನು ಕೂಡ ನೀನು ಮಾಡೋದಿಲ್ಲ ಅನ್ನೋದು ನನಗೆ ಗೊತ್ತು. ಇನ್ನು ಹೇಳ್ಬೇಕಂದ್ರೆ ಆ ಥರದ ಅಡುಗೆಗಳನ್ನ ಮಾಡುವಂತ ಪ್ಲೇಸ್ಗೆ ಹೋಗಿ ನಿಂತ್ಕೊಳ್ಳೋದ್ರಿಂದಲೇ ಪಂಚಮಹಾಪಾಪಗಳು ನಮ್ಮನ್ನು ಸುತ್ತಕೊಳ್ತವೆ. ಸೊ ಹಾಗಾಗಿ ಅದರ ಬಗ್ಗೆನೂ ಕೂಡ ನೀನು ಆಲೋಚನೆ ಮಾಡ್ತಾ ಇಲ್ಲ. ಇನ್ನು ಈ ವಿಷಯ ವರಕ್ಕೇನಾದರೂ ಗೊತ್ತಾಗಿ ಹೋದ್ರೆ ನಮ್ಮ ಅಗ್ರಹಾರದಲ್ಲಿ ಇರುವಂತವರು ಆ ದೇವರಾದ ಶ್ರೀರಂಗನಿಗೆ ನೈವೇದ್ಯಗಳನ್ನ ಮಾಡುವಂತಹ ರಂಗರಾಜನರ ಮಗಳು ಮಾಂಸದ ಅಡುಗೆಗಳನ್ನ ತಯಾರು ಮಾಡುವಂತ ಪ್ಲೇಸ್ ಅಲ್ಲಿ ಇದ್ದಾಳೆ ಅಂದ್ರೆ ಈ ದೇವಾಲಯಕ್ಕೆ ಬರುವಂತ ಭಕ್ತರು ನನ್ನ ಏನನ್ಕೊಳ್ತಾರೆ. ಹಾಗಾಗಿ ನೀನು ಓದ್ಕೊಳ್ಳೇಬೇಕು ಅನ್ನೋದಾದ್ರೆ MA ಅಥವಾ MBA ಯಾವ್ದನ್ನಾದ್ರೂ ಓದ್ಕೊ ಅಂತ ಹೇಳ್ತಾರೆ. ಇದರಿಂದಾಗಿ ಪೂರ್ಣ ತುಂಬಾ ಫೀಲ್ ಆಗ್ತಾಳೆ. ಇನ್ನು ಈ ವಿಷಯವನ್ನ ಪೂರ್ಣ ಕೀರ್ತಿಯ ಫಾದರ್ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬಂದಂತ ಫರಾನ್ ಅವಳಿಗಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜ್ ಒಂದರಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ತಗೊಂಡ್ ಬಂದಿರ್ತಾನೆ ಮತ್ತು ಅದನ್ನ ಅವಳ ಹೆಸರಲ್ಲಿ ಫಿಲ್ ಕೂಡ ಮಾಡಿರ್ತಾನೆ. ಆದ್ರೆ ಅನ್ನಪೂರ್ಣ ತನ್ನ ಫಾದರ್ಗೆಲ್ಲ ಇಳಿದ್ರು ಅಂತ ಹೇಳಿದ್ದರಿಂದ ಫರಾನ್ ಅವಳಿಗೆ ಧೈರ್ಯ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಪೂರ್ಣ ಫರಾನ್ ಜೊತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಲ್ಲಿ ಜಾಯಿನ್ ಆಗ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಅವರ ಕ್ಲಾಸಲ್ಲಿ ಅನ್ನಪೂರ್ಣಳನ್ನ ಬಿಟ್ಟರೆ ಬೇರೆಲ್ಲರೂ ಕೂಡ ಹುಡುಗರೇ ಇರ್ತಾರೆ. ಆದ್ರೆ ಪೂರ್ಣ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದೆ ಕಾಲೇಜಿಗೆ ಹೋಗಿ ಬರ್ತಾ ಇರ್ತಾಳೆ. ಅದು ಕೂಡ ತನ್ನ ಮನೆಯಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನೋದನ್ನು ಕೂಡ ತಿಳಿಸದಂತೆ ಫರಾನ್ ಜೊತೆ ಕಾಲೇಜಿಗೆ ಹೋಗಿ ಬರ್ತಾ ಇರ್ತಾಳೆ. ಅಂಡ್ ಇಲ್ಲಿ ನಮಗೆ ಗೊತ್ತಾಗುವಂತ ಇನ್ನೊಂದು ವಿಷಯ ಏನು ಅಂದ್ರೆ ಈ ಫರಾನ್ ಚಿಕ್ಕ ವಯಸ್ಸಿನಿಂದಲೂ ಕೂಡ ಪೂರ್ಣಾಳನ್ನ ಇಷ್ಟಪಡ್ತಾ ಇರ್ತಾನೆ ಅನ್ನೋದು. ಆದ್ರೆ ವಿಷಯವನ್ನ ಪೂರ್ಣಾಗಿ ಹೇಳೋದಕ್ಕೆ ಧೈರ್ಯವಿಲ್ಲದೆ ಒಳಗೊಳಗೆ ಭಯಪಡ್ತಾ ಇರ್ತಾನೆ. ಇದೀಗ ಇರಬೇಕಾದ್ರೆ ಕಾಲೇಜಿನಲ್ಲಿ ಅವರ ಟೀಚರ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ಸಿಲೆಬಸ್ ನ ಭಾಗವಾಗಿ ಚಿಕನ್ ನ ಪೀಸ್ ಪೀಸ್ಗಳಾಗಿ ಹೇಗೆ ನೀಟಾಗಿ ಕಟ್ ಮಾಡಬೇಕು ಅನ್ನೋದನ್ನ ಮೊದಲು ತಾನು ಕಟ್ ಮಾಡಿ ತೋರಿಸಿಕೊಡ್ತಾರೆ. ಆನಂತರ ಪೂರ್ಣಾಳನ್ನ ಕರೆದು ಈ ಚಿಕನ್ ಅನ್ನ ಕಟ್ ಮಾಡಿ ತೋರಿಸು ಅಂತಾರೆ. ಆದ್ರೆ ಪೂರ್ಣಾಗೆ ಆ ಚಿಕನ್ ಅನ್ನ ನೋಡುತ್ತಲೇ ತನ್ನ ಫಾದರ್ ಹೇಳಿದಂತ ಮಾತುಗಳೇ ನೆನಪಾಗ್ತಾ ಇರ್ತವೆ. ಹೀಗಾಗಿ ಸರ್ ನಾನು ವೆಜಿಟೇರಿಯನು ಅಂತಾಳೆ. ಅದಕ್ಕೆ ಟೀಚರ್ ನಾನು ಚಿಕನ್ ಅನ್ನ ಕಟ್ ಮಾಡು ಅಂತ ಅಷ್ಟೇ ಹೇಳಿದೆ, ತಿನ್ನುವಂತೇನು ಹೇಳಲಿಲ್ವಲ್ಲ. ಇನ್ನು ಹೇಳ್ಬೇಕಂದ್ರೆ ಇದೆಲ್ಲವೂ ಕೂಡ ಸಿಲೆಬಸ್ ನಲ್ಲಿ ಒಂದು ಪಾರ್ಟ್ ಅಂಡ್ ಇದೆಲ್ಲವನ್ನು ಕೂಡ ನೀನು ಮಾಡದೆ ಹೋದ್ರೆ ನೀನು ಶೆಫ್ ಆಗೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಪೂರ್ಣ ಚಾಕುವನ್ನ ತೆಗೆದುಕೊಂಡು ಆ ಚಿಕನ್ ಅನ್ನ ಕಟ್ ಮಾಡ್ಬೇಕು ಅನ್ಕೊಂತಾಳೆ. ಆದ್ರೆ ಪದೇ ಪದೇ ಅವರ ಫಾದರ್ ಹೇಳ್ತಾ ಇದ್ದಂತ ಮಾತುಗಳನ್ನ ನೆನಪಾಗಿ ತಲೆ ಸುತ್ತಿ ಬಂದು ಕೆಳಕ್ಕೆ ಬೀಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಪೂರ್ಣ ಹತ್ರಕ್ಕೆ ಫರಾನ್ ಬಂದಾಗ ಪೂರ್ಣ ಹೇಳ್ತಾಳೆ, ಆ ದೇವರಿಗೆ ನೈವೇದ್ಯ ಮಾಡುವಂತಹ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದೀನಿ ನಾನು, ಒಂದ್ ವೇಳೆ ನಾನು ಮಾಂಸವನ್ನ ಮುಟ್ಟಿದ್ರೆ ಆ ದೇವರು ನನ್ನನ್ನ ಕ್ಷಮಿಸ್ತಾನ ಅಂತ ಹೇಳ್ತಾಳೆ. ಅದಕ್ಕೆ ಫರಾನ್ ಒಂದು ಸ್ಪೀಚ್ ಅನ್ನ ಕೊಡತೊಡಗ್ತಾನೆ. ರಾಮಾಯಣ ಕಾಲದಲ್ಲಿ ವನವಾಸದಲ್ಲಿದ್ದಂತಹ ರಾಮ ಲಕ್ಷ್ಮಣರು ತುಂಬಾ ಹಸಿವಾದಂತಹ ಸಂದರ್ಭದಲ್ಲಿ ನಾಲ್ಕು ಪ್ರಾಣಿಗಳನ್ನ ಭೇಟಿಯಾಡಿ ಸೀತೆಯ ಜೊತೆಯಲ್ಲಿ ಕೂತ್ಕೊಂಡು ಅದನ್ನ ತಿಂದ್ರು ಅನ್ನೋದನ್ನ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಈ ಬಗ್ಗೆ ಪ್ರಸ್ತಾಪವಿದೆ. ಅಷ್ಟೇ ಅಲ್ಲ, ಮಹಾಭಕ್ತನಾದಂತ ಬೇಡರ ಕಣ್ಣಪ್ಪನು ಕೂಡ ಮಹಾಶಿವನಿಗೆ ನೈವೇದ್ಯವಾಗಿ ಮೊಲದ ಮಾಂಸವನ್ನಿಟ್ಟಿದ್ದ ಮತ್ತು ಹಂದಿಯ ಮಾಂಸವನ್ನು ಕೂಡ ಇಟ್ಟಿದ್ದ ಅಂತ ಹೇಳ್ತಾನೆ. ನನಗೆ ತಿಳಿದಂತೆ ಯಾವ ದೇವರು ಕೂಡ ಮಾಂಸವನ್ನ ತಿನ್ನೋದು ತಪ್ಪು ಅಂತ ಹೇಳಿಲ್ಲ. ಹೆಣ್ಣಿನ ಮಾಂಸವನ್ನ ತಿನ್ಬೇಕಾ ಬೇಡವಾ ಅನ್ನೋದು ಅದು ನಿನ್ನ ಚಾಯ್ಸ್. ನನ್ನ ಮದರ್ ಬೈ ಬರ್ತ್ ಮುಸ್ಲಿಂ, ಆದ್ರೆ ಆಕೆ ಇವತ್ತಿಗೂ ಕೂಡ ಮಾಂಸವನ್ನ ತಿನ್ನೋದಿಲ್ಲ, ಆದ್ರೆ ಕೇವಲ ನಮಗೋಸ್ಕರ ಮಾತ್ರ ಬಿರಿಯಾನಿಯನ್ನ ಮಾಡ್ತಾರೆ. ಹೀಗೆ ತುಂಬಾ ಮನೆಗಳಲ್ಲಿ ಮಾಂಸವನ್ನ ಸೇವಿಸದೇ ಇರುವಂತವರಿದ್ದಾರೆ, ಆದ್ರೆ ಕೇವಲ ಫ್ಯಾಮಿಲಿಗೋಸ್ಕರ ಮಾಂಸದ ಅಡುಗೆಗಳನ್ನ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾನೆ. ಇನ್ನು ಹೇಳ್ಬೇಕಂದ್ರೆ ಶಬರಿಮಲೆಗೆ ಹೋಗುವಂತ ಅಯ್ಯಪ್ಪ ಭಕ್ತರು ಕೂಡ ಮಾಲೆಯನ್ನ ಹಾಕೊಂಡು ನಿಷ್ಠೆ ಭಕ್ತಿಯಿಂದ ಇರ್ತಾರೆ. ಆದ್ರೆ ಅವರ ಡೈಲಿ ಕಸುಬು ಮಟನ್ ಚಿಕನ್ ಮಾರೋದಾಗಿರುತ್ತೆ, ಹಾಗಾಗಿ ಅವರು ಮಾಲೆಯನ್ನ ಹಾಕೊಂಡಿದ್ರು ಕೂಡ ಅದನ್ನ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಇದು ಕೂಡ ಅದೇ ತರುತ್ತೆ, ನೀನು ನಾನ್ ವೆಜ್ ಅನ್ನ ತಿನ್ಬೇಕಾ ಬೇಡವಾ ಅನ್ನೋದು ನಿನ್ನ ಚಾಯ್ಸ್. ಆದ್ರೆ ಕುಕಿಂಗ್ ಅನ್ನೇ ಬಿಟ್ಬಿಡ್ತೀನಿ ಅಂತ ಹೇಳೋದಕ್ಕೆ ಹೋಗ್ಬೇಡ, ಯಾಕಂದ್ರೆ ನೀನು ಇಂಡಿಯಾದಲ್ಲೇ ಒಬ್ಬ ದೊಡ್ಡ ಶೆಫ್ ಆಗ್ಬೇಕು ಅನ್ನೋದು ನನ್ನ ಕೋರಿಕೆ ಅಂತ ಪೂರ್ಣಾಗೆ ಅರ್ಥವಾಗುವಾಗೆ ಹೇಳ್ತಾನೆ. ಇನ್ನು ಫರಾನ್ನ ಮಾತುಗಳನ್ನ ಕೇಳಿದಂತಹ ಪೂರ್ಣ ರಿಯಲೈಸ್ ಆಗ್ತಾಳೆ. ತಕ್ಷಣ ಅವಳು ಕಿಚನ್ ನಲ್ಲಿದ್ದಂತ ಚಾಕುವನ್ನ ತೆಗೆದುಕೊಂಡು ತಾನೊಬ್ಳು ಬೆಸ್ಟ್ ಶೆಫ್ ಆಗ್ಬೇಕು ಅನ್ನೋದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಂಡು ಆ ಟೇಬಲ್ ಮೇಲಿದ್ದಂತ ಚಿಕನ್ ಅನ್ನ ನೀಟಾಗಿ ಕಟ್ ಮಾಡ್ತಾಳೆ. ಇನ್ನು ಅದನ್ನ ನೋಡಿದಂತ ಅಲ್ಲಿದ್ದವರೆಲ್ಲರೂ ಕೂಡ ಚಪ್ಪಾಳೆಗಳನ್ನ ತಟ್ತಾ ಅವಳನ್ನ ಎನ್ಕರೇಜ್ ಮಾಡ್ತಾರೆ. ಸೊ ಆವತ್ತಿನಿಂದ ಪೂರ್ಣ ಚಿಕನ್ ಮಟನ್ ಡಿಶಸ್ ಗಳನ್ನ ಮಾಡೋದನ್ನ ಕಲಿಯತೊಡಗ್ತಾಳೆ. ಆದ್ರೆ ತಾನು ನಾನ್ ವೆಜ್ ಐಟಮ್ ಗಳನ್ನ ಪ್ರಿಪೇರ್ ಮಾಡಿದಂತ ಪ್ರತಿ ಬಾರಿಯೂ ಕೂಡ ತಾನು ಪರ್ಫೆಕ್ಟ್ ಆಗಿ ರೆಸಿಪಿಗಳನ್ನ ಮಾಡಲಾಗದೆ ಹೋಗ್ತಾಳೆ. ವೆಜಿಟೇರಿಯನ್ ರೆಸಿಪಿಗಳನ್ನ ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಂತಹ ಪೂರ್ಣ ನಾನ್ ವೆಜ್ ಐಟಮ್ ಗಳನ್ನ ಮಾಡೋದ್ರಲ್ಲಿ ಮಾತ್ರ ಸೋತು ಹೋಗ್ತಾ ಇರ್ತಾಳೆ. ಸೊ ಹೀಗಾಗಿ ಅವಳು ಆಲೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವಳ ಫ್ರೆಂಡ್ಸ್ ಹೇಳ್ತಾರೆ, ನೀನು ಪ್ರಿಪೇರ್ ಮಾಡುವಂತ ಯಾವುದೇ ಅಡುಗೆ ಏನಾದ್ರೂ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿದ್ರೇನೆ ಅಲ್ವಾ, ಅದರಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಪೂರ್ಣ ಮತ್ತು ಅವಳ ಫ್ರೆಂಡ್ಸ್ ಫರಾನ್ನ ಮನೆಗೆ ಹೋಗ್ತಾರೆ. ಸೊ ಅಲ್ಲಿ ಅನ್ನಪೂರ್ಣ ಚಿಕನ್ ಬಿರಿಯಾನಿಯನ್ನ ತಿಂತ ಎಕ್ಸಲೆಂಟ್ ಅನ್ನ ತೊಡಗ್ತಾಳೆ. ಆನಂತರ ಪೂರ್ಣ ಫರಾನ್ ಅವಳ ಫ್ರೆಂಡ್ಸ್ ಎಲ್ಲರೂ ಕೂಡ ನಾನ್ ವೆಜ್ ರೆಸ್ಟೋರೆಂಟ್ಗಳಿಗೆ ಹೋಗತೊಡಗ್ತಾರೆ ಮತ್ತು ಅಲ್ಲಿ ಸಿಗುವಂತ ನಾನ್ ವೆಜ್ ರೆಸಿಪಿಗಳನ್ನ ಟೇಸ್ಟ್ ಮಾಡತೊಡಗ್ತಾರೆ. ಇನ್ನು ಇವರೆಲ್ಲರೂ ಕೂಡ ನಾನ್ ವೆಜ್ ಅನ್ನ ತಿಂತಾ ಇರಬೇಕಾದ್ರೆ ಆ ಟೈಮಲ್ಲಿ ಅಯ್ಯಪ್ಪ ಮಾಲೆಯನ್ನು ಹಾಕೊಂಡಿದ್ದಂತಹ ಇವಳ ಫ್ರೆಂಡ್ಸ್ ಖಾಲಿ ಊಟದೆಲೆಯ ಮೇಲೆ ಕೂತ್ಕೊಂಡಿರ್ತಾರೆ ಮತ್ತು ಇವರು ತಿಂತಾ ಇದ್ದಂತ ನಾನ್ ವೆಜ್ ಫುಡ್ಗಳನ್ನ ನೋಡಿ ನಾವು ಕೂಡ ಒಂಚೂರು ತಿನ್ಬಿಟ್ಟಿದ್ರೆ ಏನು ಆಗ್ತಾ ಇರಲಿಲ್ಲ ಅನ್ನುವಂತೆ ನಾನ್ ವೆಜ್ಗಳನ್ನ ನೋಡಿ ಬಾಯ್ ಬಾಯ್ ಬಿಡತೊಡಗ್ತಾರೆ, ಅದು ಕೂಡ ಅಯ್ಯಪ್ಪ ಮಾಲೆಯನ್ನು ಹಾಕೊಂಡು. ಸೊ ಆನಂತರ ಪೂರ್ಣ ನಾನ್ ವೆಜ್ ರೆಸಿಪಿಗಳನ್ನ ತುಂಬಾ ಅದ್ಭುತವಾಗಿ ಮಾಡೋದನ್ನ ಕಲಿತುಕೊಳ್ತಾಳೆ.
ಸೊ ಹೀಗೆ ಕೆಲವೊಂದಷ್ಟು ದಿನಗಳು ಆರಾಮಾಗಿ ಕಳೀತಾ ಹೋಗ್ತವೆ. ಸೊ ಇದೀಗೆ ಇರ್ಬೇಕಾದ್ರೆ ಒಂದಿನ ಪೂರ್ಣಳ ಫಾದರ್ ತಾನು ಬೇರೆ ಊರಿಗೆ ಹೋಗ್ತಾ ಇರೋದ್ರಿಂದ ರಾತ್ರಿ ಮನೆಗೆ ಬರೋದು ಲೇಟ್ ಆಗುತ್ತೆ. ಹಾಗಾಗಿ ಮನೆಯ ಕೀಸ್ ಅನ್ನ ಕೊಡೋದಕ್ಕಂತ ಪೂರ್ಣ ಇದ್ದಂತ ಕಾಲೇಜಿಗೆ ಬರ್ತಾರೆ. ಆದ್ರೆ ಆ ಟೈಮಲ್ಲಿ ಪೂರ್ಣ ಚಿಕನ್ ಲೆಗ್ ಪೀಸ್ ಅನ್ನ ಫ್ರೈ ಮಾಡಿ ಟೇಸ್ಟ್ ಅನ್ನ ಎಂಜಾಯ್ ಮಾಡ್ತಾ ಇರ್ತಾಳೆ. ಇನ್ನು ಅದನ್ನ ನೋಡಿದಂತ ಪೂರ್ಣಳ ಫಾದರ್ ರಂಗರಾಜನ್ ಶಾಕ್ ಆಗಿ ಕೋಪದಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ಇನ್ನು ತನ್ನ ಫಾದರ್ಗೆ ಈ ವಿಷಯ ಗೊತ್ತಾಗಿ ಹೋಗಿದ್ರಿಂದ ಪೂರ್ಣ ಕೂಡ ಶಾಕಲ್ಲಿ ಇದ್ದು ಹೋಗ್ತಾಳೆ. ಸೊ ಇನ್ನೇನಿದೆ, ದೇವರಿಗೆ ನೈವೇದ್ಯಗಳನ್ನ ಮಾಡುವಂತಹ ರಂಗರಾಜನ್ ಮಗಳು ಪೂರ್ಣ ನಾನ್ ವೆಜ್ ರೆಸಿಪಿಗಳನ್ನ ಅದ್ಭುತವಾಗಿ ತಯಾರು ಮಾಡ್ತಾ ಇದ್ದಾಳೆ ಮತ್ತು ಅದನ್ನ ತಿಂತ ಎಂಜಾಯ್ ಮಾಡ್ತಾ ಇದ್ದಾಳೆ ಅನ್ನೋದು ಶ್ರೀರಂಗಂನಲ್ಲಿನ ಎಲ್ಲ ಜನರಿಗೂ ಕೂಡ ಗೊತ್ತಾಗಿ ಹೋಗುತ್ತೆ. ಸೊ ಇದರಿಂದಾಗಿ ದೇವಾಲಯ ಕಮಿಟಿಯವರಿಗೂ ಕೂಡ ಈ ವಿಷಯ ಗೊತ್ತಾಗಿ ದೇವರಿಗೆ ನೈವೇದ್ಯವನ್ನ ಸಮರ್ಪಿಸುವಂತಹ ಕೆಲಸ ಮಾಡ್ತಾ ಇದ್ದಂತಹ ರಂಗರಾಜನ್ರನ್ನ ದೇವಾಲಯ ಮಂಡಳಿ ಆ ಕೆಲಸದಿಂದ ಕಿತ್ತು ಹಾಕುತ್ತೆ. ಸೊ ಇದರಿಂದಾಗಿ ರಂಗರಾಜನ್ ತುಂಬಾ ನೊಂದ್ಕೊಳ್ತಾನೆ. ಸೊ ಇದರಿಂದಾಗಿ ತುಂಬಾ ಆಲೋಚನೆ ಮಾಡಿದಂತಹ ರಂಗರಾಜನ್ ಮಗಳಿಗೆ ಮದುವೆ ಮಾಡಿಬಿಟ್ರೆ ಇದೆಲ್ಲ ತಪ್ಪುತ್ತೆ ಅನ್ಕೊಂಡು ಒಬ್ಬ ಒಳ್ಳೆ ಹುಡುಗನನ್ನು ನೋಡಿ ಅವನ ಜೊತೆ ಎಂಗೇಜ್ಮೆಂಟ್ ಮಾಡ್ತಾರೆ. ಆ ಟೈಮಲ್ಲಿ ಫರಾನ್ ಮತ್ತು ಫ್ರೆಂಡ್ಸ್ ಎಲ್ಲರೂ ಕೂಡ ಪೂರ್ಣಳ ಮನೆಗೆ ಬರ್ತಾರಾದ್ರೂ ಏನು ಹೇಳಲಾಗದೆ ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ರಂಗರಾಜನ್ ನೋಡಿದಂತ ಹುಡುಗನೊಂದಿಗೆ ಪೂರ್ಣಳ ಮದುವೆ ನಡೆಯತೊಡಗುತ್ತೆ. ಆ ಟೈಮಲ್ಲಿ ಮದುವೆ ಹೆಣ್ಣಿನಂತೆ ತುಂಬಾ ಅಂದವಾಗಿ ರೆಡಿಯಾಗಿದ್ದಂತಹ ಅನ್ನಪೂರ್ಣ ತನ್ನ ಶೆಫ್ ಆಗುವಂತ ಕನಸು ಮುರಿದು ಬಿದ್ದಿದ್ದರಿಂದ ಅಳ್ತಾ ಇರ್ತಾಳೆ. ಇನ್ನು ಈ ವಿಷಯವನ್ನ ತಿಳ್ಕೊಂಡಂತ ಫರಾನ್ ಸೀಕ್ರೆಟ್ ಆಗಿ ಪೂರ್ಣಳ ರೂಮ್ಗೆ ಬಂದು ನನ್ನ ಮಾತು ಕೇಳು ಪೂರ್ಣ, ಈ ಬ್ಯಾಗಲ್ಲಿ ನಿನ್ಗೆ ಬೇಕಾದವೆಲ್ಲವೂ ಕೂಡ ಇದೆ, ಇಲ್ಲಿಂದ ಈಗಲೇ ಚೆನ್ನೈಗೆ ಹೊರಟೋಗ್ಬಿಡೋಣ ಬಾ, ಅಂಡ್ ನೀನು ಮಾಸ್ಟರ್ ಶೆಫ್ ಆದ ನಂತರವೇ ಇಲ್ಲಿಗೆ ವಾಪಸ್ ಬರಬೇಕು, ಇನ್ನು ನೀನು ಅಲ್ಲಿ ಉಳ್ಕೊಳ್ಳೋದಕ್ಕೆ ಕೀರ್ತಿಯ ರೂಮ್ ಕೂಡ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಪೂರ್ಣ ಹೇಳ್ತಾಳೆ, ಈಗಾಗಲೇ ನನ್ನ ಫಾದರ್ ನನ್ನಿಂದಾಗಿ ತುಂಬಾ ನೊಂದ್ಕೊಳ್ತಾ ಇದ್ದಾರೆ, ಒಂದ್ ವೇಳೆ ನಾನು ಈಗ ಚೆನ್ನೈಗೆ ಓಡಿಬಿಟ್ರೆ ಮತ್ತಾವತ್ತು ಕೂಡ ನನ್ನ ಫಾದರ್ಗೆ ಮುಖವನ್ನ ತೋರಿಸೋದಕ್ಕಾಗೋದಿಲ್ಲ, ಹಾಗಾಗಿ ನನ್ನ ಫಾದರ್ಗೆ ಹೇಳದೆ ಎಲ್ಲಿಗೂ ಕೂಡ ಬರೋದಕ್ಕಾಗಲ್ಲ ಅಂತಾಳೆ. ಅದಕ್ಕೆ ಫರಾನ್, ಈಗ ಏನಾದ್ರೂ ನೀನು ಕರೆಕ್ಟ್ ಆಗಿ ಡಿಸಿಷನ್ ಅನ್ನ ತೆಗೆದುಕೊಳ್ಳದೆ ಹೋದ್ರೆ ನಿನ್ನ ಲೈಫೇ ನಾಶವಾಗಿ ಹೋಗುತ್ತೆ, ಸೊ ಹಾಗಾಗಿ ಒಂದ್ಸಾರಿ ಆಲೋಚನೆ ಮಾಡು ಅಂತ ಹೇಳ್ತಾನೆ. ಆದ್ರೆ ಇವರಿಬ್ಬರು ರೂಮಲ್ಲಿ ಮಾತಾಡ್ಕೊಂಡಿದ್ದೆಲ್ಲವನ್ನು ಕೂಡ ಅಲ್ಲಿಗೆ ಬಂದಂತ ಪೂರ್ಣಳ ಅಜ್ಜಿ ಕೇಳಿಸಿಕೊಂಡು ಒಳಕ್ಕೆ ಬರ್ತಾರೆ. ಮತ್ತವರು ಪೂರ್ಣ ಹತ್ರ ಮಾತಾಡ್ತಾ, ನಿನಗೇನ್ ಕರೆಕ್ಟ್ ಅನ್ಸುತ್ತೋ ಅದನ್ನೇ ಮಾಡು, ನೀನು ಮಾಡುವಂತ ಕೆಲಸದಲ್ಲಿ ಯಶಸ್ಸನ್ನ ಗಳಿಸಿದಾಗ ನಿನ್ನನ್ನ ಬೈಕೊಂಡಂತಹ ಮತ್ತು ನಿನ್ನನ್ನ ಅವಹೇಳನ ಮಾಡಿದಂತಹ ಜನರೇ ನಿನ್ನನ್ನ ಮೆಚ್ಚಿಕೊಂಡು ಮಾತಾಡ್ತಾರೆ. ಇನ್ನು ನಿನ್ನ ಫಾದರ್ ಈಗ ಅವನು ನೊಂದ್ಕೊಂಡ್ರು ಕೂಡ ಮುಂದೆ ನೀನು ದೊಡ್ಡ ಶೆಫ್ ಆಗಿ ಹೋದ್ರೆ ಆತ ತುಂಬಾ ಸಂತೋಷ ಪಡ್ತಾನೆ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಪೂರ್ಣ ಫರಾನ್ನ ಜೊತೆಯಲ್ಲಿ ಚೆನ್ನೈಗೆ ಹೊರಟು ಹೋಗ್ತಾಳೆ. ಸೊ ಇದಾದ ಸ್ವಲ್ಪ ಹೊತ್ತಿನ ನಂತರ ಪೂರ್ಣಳ ಅಜ್ಜಿ ಕೆಳಕ್ಕೆ ಬಂದು ಪೂರ್ಣ ಮನೆಯಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದರಿಂದ ರಂಗರಾಜನ್ಗೆ ಅರ್ಥವಾಗುತ್ತೆ ಅವಳು ಮನೆಯನ್ನ ಬಿಟ್ಟು ಹೊರಟು ಹೋಗಿದ್ದಾಳೆ ಅಂತ. ಸೊ ಹೀಗಾಗಿ ಅವರು ತುಂಬಾ ಕೋಪದಿಂದ ಇನ್ಮೇಲಿಂದ ಅವಳಿಗೆ ನನಗೆ ಯಾವುದೇ ಸಂಬಂಧವಿಲ್ಲ, ಇವತ್ತಿಗೆಲ್ಲ ಮುಗಿದೋಯ್ತು ಅಂತ ಹೇಳ್ತಾನೆ. ಇನ್ನು ಮದುವೆ ಮಂಟಪದವರೆಗೂ ಬಂದು ನಿಂತು ಹೋಗಿದ್ದರಿಂದ ಪೂರ್ಣಳ ಫ್ಯಾಮಿಲಿ ಎಲ್ಲರೂ ಕೂಡ ತುಂಬಾ ನೊಂದ್ಕೊಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಪೂರ್ಣ ಚೆನ್ನೈಯನ್ನ ಸೇರಿಕೊಳ್ತಾಳೆ ಮತ್ತು ಅವಳ ಫ್ರೆಂಡ್ ಕೀರ್ತಿ ರೂಮ್ ಅಲ್ಲಿ ಇದ್ಕೊಂಡು ಯಾವ್ದಾದ್ರೂ ಒಂದು ದೊಡ್ಡ ಹೋಟೆಲ್ ಅಲ್ಲಿ ಜಾಬ್ಗೆ ಸೇರ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾಳೆ. ಅಂಡ್ ಆನಂತರ ಅವಳು ತನ್ನ ಫ್ರೆಂಡ್ ರೆಕಮೆಂಡೇಶನ್ ಮೂಲಕ ದಿ ರಾಯಲ್ ಕೊಲಾಜಿನ್ ಅನ್ನುವಂತ ದೊಡ್ಡ ಹೋಟೆಲ್ ಎಂದಕ್ಕೆ ಹೋಗಿ ಅಲ್ಲಿರುವಂತ ಎಕ್ಸಿಕ್ಯೂಟಿವ್ ಶೆಫ್ ಆದಂತಹ ಅಶ್ವಿನ್ ಅನ್ನ ಮೀಟ್ ಮಾಡಿ ತನ್ನ ಬಗ್ಗೆ ಹೇಳಿಕೊಳ್ತಾಳೆ ಮತ್ತು ನಾನು ಇಲ್ಲೇ ಶೆಫ್ ಆಗಿ ಸೇರ್ಕೊಳ್ಬೇಕಂತಿದ್ದೀನಿ ಅಂತ ಹೇಳ್ತಾಳೆ. ಇನ್ನು ಅದೆಲ್ಲವನ್ನೂ ಕೂಡ ಕೇಳಿದಂತಹ ಅಶ್ವಿನ್, ಈ ಹೋಟೆಲ್ನ ಮ್ಯಾಗ್ ಕಿಚನ್ ಒಳಗೆ ಕಾಲಿಡಬೇಕಂದ್ರೆ ಒಂದು ಅರ್ಹತೆ ಇರಬೇಕು, ನೀನ್ ನೋಡಿದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅನ್ನೇ ಕಂಪ್ಲೀಟ್ ಮಾಡಿಲ್ಲ, ಸೊ ಹಾಗಾಗಿ ನಿನ್ನ ಶೆಫ್ ಆಗಿ ತಗೊಳ್ಳೋದಕ್ಕಾಗೋದಿಲ್ಲ ಅಂತ ಮುಖ ಕೊಡದಾಗೆ ಮಾತಾಡ್ತಾನೆ. ಸೊ ಇದರಿಂದಾಗಿ ಪೂರ್ಣ ತುಂಬಾ ನೊಂದ್ಕೊಂಡು ಅಲ್ಲಿಂದ ಹೊರಕ್ಕೆ ಬರ್ತಾಳೆ. ಅಂಡ್ ಅದೇ ಟೈಮಲ್ಲಿ ಕಾರಿಂದ ಇಳಿದು ಹೋಟೆಲ್ನೊಳಕ್ಕೆ ಹೋಗ್ತಾ ಇದ್ದಂತಹ ಇಂಡಿಯಾದ ನಂಬರ್ ಒನ್ ಶೆಫ್ ಆದಂತಹ ಆನಂದ ಹೋಟೆಲ್ನೊಳಕ್ಕೆ ಹೋಗ್ತಾ ಇರೋದನ್ನ ನೋಡಿ ಆಶ್ಚರ್ಯ ಪಡತೊಡಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಅದೇ ದಿನ ರಾತ್ರಿ ಪೂರ್ಣ ಮತ್ತು ಅವಳ ಫ್ರೆಂಡ್ಸ್ ಎಲ್ಲರೂ ಕೂಡ ಅವಳ ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಹೋಗ್ತಾರೆ. ಇನ್ನು ಪಾರ್ಟಿ ಎಲ್ಲವೂ ಕೂಡ ಮುಗಿದ ನಂತರ ಅಲ್ಲಿ ತಯಾರು ಮಾಡಿದಂತ ಊಟವನ್ನ ತಿನ್ಬೇಕು ಅಂದ್ಕೊಂಡಾಗ ಪೂರ್ಣಗೆ ಅಲ್ಲಿದ್ದಂತ ಅಡುಗೆಗಳು ಯಾವ ಕೂಡ ಇಷ್ಟವಾಗೋದಿಲ್ಲ. ಇನ್ನು ಅದೇ ವಿಷಯವನ್ನ ಅವಳು ತನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇರಬೇಕಾದ್ರೆ ಆ ರಾಯಲ್ ಹೋಟೆಲ್ ಅಲ್ಲಿ ಕಾಣಿಸಿದ್ದಂತಹ ಅಶ್ವಿನ್ ಬರ್ತಾನೆ. ಇನ್ನು ಹೇಳ್ಬೇಕಂದ್ರೆ ಈ ಪಾರ್ಟಿಗೆ ಫುಡ್ ಸರ್ವಿಸ್ ಮಾಡುವಂತ ಕಾಂಟ್ರಾಕ್ಟ್ ಅನ್ನ ಅಶ್ವಿನ್ ಇದ್ದಂತ ಹೋಟೆಲ್ಗೆ ಕೊಟ್ಟಿರ್ತಾರೆ. ಆಗ ಅಶ್ವಿನ್ ಪೂರ್ಣ ಜೊತೆ ಮಾತಾಡ್ತಾ, ಬೆಳಿಗ್ಗೆ ನೀನು ನನ್ನನ್ನು ಮೀಟ್ ಮಾಡೋದಕ್ಕೆ ಬಂದಾಗ ನಾನು ನಿನಗೆ ಜಾಬ್ ಕೊಡ್ಲಿಲ್ಲ ಅಂತ, ಈಗ ಇಲ್ಲಿರುವಂತ ಫುಡ್ ಚೆನ್ನಾಗಿಲ್ಲ ಅಂತ ಹೇಟ್ ಸ್ಪ್ರೆಡ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ಪೂರ್ಣ, ನಿಜವಾಗ್ಲೂ ಕೂಡ ಫುಡ್ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾಳೆ. ಅಂಡ್ ಅದೇ ಟೈಮಲ್ಲಿ ಅಲ್ಲಿಗೆ ಪೂರ್ಣಗೆ ಶೆಫ್ನಲ್ಲಿ ರೋಲ್ ಮಾಡೆಲ್ ಆಗಿರುವಂತಹ ಅಶ್ವಿನ್ನ ಫಾದರ್ ಆನಂದ್ ಅಲ್ಲಿಗೆ ಬರ್ತಾರೆ. ಅಂಡ್ ಅಲ್ಲಿ ನಡೀತಾ ಇರುವಂತ ವಾಗ್ವಾದವೆಲ್ಲವನ್ನೂ ಕೂಡ ಕೇಳಿಸಿಕೊಂಡು ಸರಿಯಾಗಾದ್ರೆ ನೀನೇ ಈ ಫುಡ್ಸ್ ಅನ್ನೇ ಪ್ರಿಪೇರ್ ಮಾಡಿ ತೋರಿಸುವಂತಾರೆ. ಸೊ ಹೀಗಾಗಿ ಪೂರ್ಣ ಇದು ನನಗೆ ಸಿಕ್ಕಂತ ಒಂದು ಅದ್ಭುತ ಅವಕಾಶ ಅನ್ಕೊಂಡು ತುಂಬಾ ನೀಟಾಗಿ ಫುಡ್ಸ್ ಅನ್ನ ಪ್ರಿಪೇರ್ ಮಾಡ್ತಾಳೆ ಮತ್ತು ಆನಂದ್ಗೆ ತುಂಬಾ ಇಷ್ಟವಾಗುವಂತಹ ಸ್ವೀಟ್ ಇಡ್ಲಿಯನ್ನು ಕೂಡ ರೆಡಿ ಮಾಡಿ ಕೊಡ್ತಾಳೆ.
ಇನ್ನು ಹೇಳ್ಬೇಕಂದ್ರೆ ಪೂರ್ಣ ತನ್ನ ಚಿಕ್ಕ ವಯಸ್ಸಿನಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಆನಂದ್ ನನಗೆ ನನ್ನ ಮದರ್ ಮಾಡ್ತಾ ಇದ್ದಂತ ಸ್ವೀಟ್ ಇಡ್ಲಿ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ದರಿಂದ ಅದನ್ನೇ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದಂತ ಅವಳು ಈಗ ಆ ಸ್ವೀಟ್ ಇಡ್ಲಿಸ್ ಅನ್ನ ಶೆಫ್ ಆನಂದ್ಗೆ ಮಾಡ್ಕೊಟ್ಟಿರ್ತಾಳೆ. ಇನ್ನು ಇದರಿಂದ ಶಾಕ್ ಆಗಿ ಹೋದಂತ ಆನಂದ್ ಆ ಸ್ವೀಟ್ ಇಡ್ಲಿಗಳನ್ನ ನೋಡಿ ಅದನ್ನ ಟೇಸ್ಟ್ ಮಾಡ್ತಾನೆ. ಇಷ್ಟು ಅದ್ಭುತವಾಗಿ ಅಡುಗೆಗಳನ್ನ ನನ್ನ ಮದರ್ ಮಾತ್ರ ಮಾಡ್ತಾ ಇದ್ರು, ಈಗ ನೀನು ಮತ್ತೆ ನನ್ನ ಮದರ್ ಅನ್ನ ಜ್ಞಾಪಿಸ್ತೇ ಅಂತ ಹೇಳಿ ಪೂರ್ಣಳನ್ನ ಮೆಚ್ಚಿಕೊಳ್ತಾರೆ. ಮತ್ತು ಆ ಕೇಳಿಗೆ ಶೆಫ್ ಆಗೋದಂದ್ರೆ ಇಷ್ಟು ಫ್ಯಾಷನ್ ಇದೆ ಅನ್ನೋದನ್ನ ತಿಳ್ಕೊಂಡು ಅವಳಿಗೆ ತನ್ನ ಹೋಟೆಲ್ನಲ್ಲಿ ಶೆಫ್ ಆಗಿ ಜಾಯಿನ್ ಆಗುವಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಪೂರ್ಣ ಆ ಹೋಟೆಲ್ನ ಮೆಗಾ ಕಿಚನ್ ಒಳಗೆ ಎಂಟರ್ ಆಗ್ತಾಳೆ. ಇನ್ನು ಆನಂದ್ ಪೂರ್ಣಳನ್ನ ಅಲ್ಲಿದ್ದಂತ ಎಲ್ಲರಿಗೂ ಕೂಡ ಪರಿಚಯ ಮಾಡಿಸಿ ನಮ್ಮ ಕಿಚನ್ ಒಳಗೆ ಎಂಟರ್ ಆದಂತಹ ಫಸ್ಟ್ ವುಮೆನ್ ಶೆಫ್ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಪೂರ್ಣ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಆದ್ರೆ ಅದೆಲ್ಲವನ್ನೂ ಕೂಡ ಒಂದ್ ಕಡೆ ನಿಂತು ನೋಡ್ತಾ ಇದ್ದಂತಹ ಈ ಯಶ್ವಿನ್ಗೆ ಮಾತ್ರ ಪೂರ್ಣ ಬಂದಿದ್ದು ಇಷ್ಟವಾಗೋದಿಲ್ಲ. ಸೊ ಆನಂತರ ಪೂರ್ಣ ಮೆಗಾ ಕಿಚನ್ ನಲ್ಲಿ ತುಂಬಾ ಅದ್ಭುತವಾಗಿ ಅಡುಗೆಗಳನ್ನ ಮಾಡ್ತಾ ಎಲ್ಲರಿಂದಲೂ ಕೂಡ ಮೆಚ್ಚುಗೆಗಳನ್ನ ಗಳಿಸ್ತಾ ಇರ್ತಾಳೆ. ಸೀನ್ ಕಟ್ ಮಾಡಿದ್ರೆ ಸ್ಟೋರಿ ಪ್ರೆಸೆಂಟ್ ಗೆ ಬರುತ್ತೆ. ಆ ಮೆಗಾ ಕಿಚನ್ ನಲ್ಲಿ ಓವನ್ಸ್ ಹಿಡಿದು ತೀವ್ರವಾಗಿ ಗಾಯಗೊಂಡಿದ್ದಂತ ಅನ್ನಪೂರ್ಣಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಇನ್ನು ಈ ವಿಷಯವನ್ನ ತಿಳ್ಕೊಂಡಂತಹ ಪೂರ್ಣಳ ಪೇರೆಂಟ್ಸ್ ಹಾಸ್ಪಿಟಲ್ಗೆ ಬಂದು ಮಗಳನ್ನ ಆ ಸ್ಥಿತಿಯಲ್ಲಿ ನೋಡಿ ತುಂಬಾ ನೊಂದ್ಕೊಳ್ತಾರೆ. ಇನ್ನು ಆ ಟೈಮಲ್ಲೇ ಅಲ್ಲಿದ್ದಂತ ಡಾಕ್ಟರ್ ಪೂರ್ಣಳ ಫಾದರ್ ಹತ್ರ ಮಾತಾಡ್ತಾ ಆ ಕಿಚನ್ನಲ್ಲಾದಂತ ಆಕ್ಸಿಡೆಂಟ್ ನಿಂದ ಅವ್ರಿಗೊಂದಷ್ಟು ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ, ಆದರೆ ಪ್ರಾಣಕ್ಕೇನು ಅಪಾಯವಿಲ್ಲ ಅಂತ ಹೇಳ್ತಾರೆ. ಇನ್ನು ಪೂರ್ಣ ತನ್ನ ಫಾದರ್ ಹತ್ರ ಮಾತಾಡಬೇಕು ಅನ್ಕೊಂಡು ಅವ್ರ ಕಡೆ ನೋಡಿದ್ರು ಕೂಡ, ಆದರೆ ರಂಗರಾಜನಿಗೆ ಮಾತ್ರ ಮಗಳ ಮೇಲೆ ತುಂಬಾ ಕೋಪ ಇರೋದ್ರಿಂದ ಅವರು ಮಗಳ ಜೊತೆ ಮಾತಾಡೋದೇ ಇಲ್ಲ. ಇನ್ನು ಪೂರ್ಣ ಒಂದ್ ಸ್ವಲ್ಪ ಹುಷಾರಾದ ನಂತರ ಪೂರ್ಣಳ ಮದರ್ ಅವಳಿಗೆ ಒಂದ್ ಸ್ವಲ್ಪ ಜ್ಯೂಸ್ ಕುಡಿಯುವಂತ ಹೇಳಿ ಜ್ಯೂಸ್ ಅನ್ನು ಮಾಡಿ ಕೊಡ್ತಾರೆ. ಅದನ್ನ ಕುಡಿದಂತ ಪೂರ್ಣ ಹೇಳ್ತಾಳೆ ಸಕ್ಕರೆಯನ್ನು ಸಾಕಾಗಿಲ್ಲ, ಇನ್ನೊಂದ್ ಸ್ವಲ್ಪ ಸಕ್ಕರೆ ಹಾಕಿ ಕೊಡು ಅಂತ ಕೇಳ್ತಾಳೆ. ಸೊ ಇದರಿಂದಾಗಿ ಪೂರ್ಣಳ ಮದರ್ ಆ ಜ್ಯೂಸ್ಗೆ ಒಂದಷ್ಟು ಸಕ್ಕರೆಯನ್ನು ಹಾಕಿ ಕೊಡ್ತಾರೆ. ಆಗ ಅದನ್ನ ಕುಡಿದಂತ ಪೂರ್ಣಗೆ ಅಸಲಿ ಇದರಲ್ಲಿ ಸಕ್ಕರೆನೇ ಇಲ್ವಲ್ಲ ಅಂತ ಅನ್ಕೊಂಡು ಅಲ್ಲೇ ಇದ್ದಂತ ಬಿಸ್ಕೆಟ್ಸ್, ಫ್ರೂಟ್ಸು ಮತ್ತು ಆ ಕಡೆ ತಗೊಂಡ್ ಬರ್ತಾ ಇದ್ದಂತ ಫುಡ್ ಎಲ್ಲವನ್ನು ಕೂಡ ತಿಂದು ನೋಡ್ತಾಳೆ. ಆದ್ರೆ ಅವಳಿಗೆ ಟೇಸ್ಟೇ ಸಿಗೋದಿಲ್ಲ. ಆಗ ನಮಗೆ ಗೊತ್ತಾಗುತ್ತೆ ಪೂರ್ಣ ಟೇಸ್ಟ್ ಮಾಡುವಂತ ಬಡ್ಸ್ ಅನ್ನೇ ಕಳ್ಕೊಂಡಿದ್ದಾಳೆ ಅಂತ. ಸೊ ಇನ್ನು ವಿಷಯ ಅರ್ಥವಾದಂತ ಪೂರ್ಣ ತುಂಬಾ ಅಳತೊಡಗ್ತಾಳೆ. ಇನ್ನು ಅದನ್ನು ನೋಡಿದಂತ ಅವಳ ಪೇರೆಂಟ್ಸ್ ಮತ್ತು ಫರಾನ್ ಎಲ್ಲರೂ ಕೂಡ ತುಂಬಾ ನೊಂದ್ಕೊಳ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಡಾಕ್ಟರ್ ಹತ್ರ ಹೋದಂತ ಪೂರ್ಣ ಆ ವಿಷಯವನ್ನ ಹೇಳಿದಾಗ ಪೂರ್ಣಳನ್ನ ಚೆಕ್ ಮಾಡಿದಂತ ಡಾಕ್ಟರ್ ಹೇಳ್ತಾರೆ, ನಿನಗೆ ಬಂದಿರುವಂತ ಪ್ರಾಬ್ಲಮ್ ಹೆಸರು ಅಗೋಸಿಯ. ಬ್ರೈನ್ ನಿಂದ ಬರುವಂತ ಸಿಗ್ನಲ್ ಗಳು ಕೈ ಕಾಲುಗಳವರೆಗೂ ತಲುಪದೆ ಹೋದ್ರೆ ಅವುಗಳನ್ನ ನಾವು ಕದಲ್ಸೋದಕ್ಕಾಗಲ್ಲ, ಅಂಡ್ ಅದೇ ಕಂಡೀಷನ್ ನಾವು ಸ್ಟ್ರೋಕ್ ಅಂತೀವಿ. ಮತ್ತು ಇದು ಕೂಡ ತತ್ರ ಆ ತರದೇನೆ, ನಿಮಗೆ ಬ್ರೈನ್ ಇಂದ ನಾಲ್ಗೆಗೆ ಹೋಗುವಂತ ಸಿಗ್ನಲ್ಗಳು ಬ್ಲಾಕ್ ಆಗಿದ್ದಾವೆ, ಹಾಗಾಗಿನೇ ನಿಮ್ಮ ಟೇಸ್ಟ್ ಬರ್ಡ್ಸ್ ವರ್ಕ್ ಆಗ್ತಾ ಇಲ್ಲ. ಇನ್ನು ನಿಮ್ ಕೇಸ್ ಅಲ್ಲಿ ಒಂದು ಒಳ್ಳೆ ವಿಷಯ ಏನು ಅಂದ್ರೆ, ಹೀಗೆ ಟೇಸ್ಟ್ ಅನ್ನ ಕಳೆದುಕೊಂಡಂತವರು ಸ್ಮೆಲ್ ಅನ್ನು ಕೂಡ ಕಳೆದುಕೊಳ್ತಾರೆ, ಆದ್ರೆ ನಿಮ್ಗೆ ಆ ತರ ಆಗಿಲ್ಲ. ಇನ್ನು ಈ ತರದ ಕಾಯಿಲೆಗಳನ್ನ ವಾಸಿ ಮಾಡೋದಕ್ಕೆ ಇಲ್ಲಿವರೆಗೂ ಕೂಡ ಯಾವುದೇ ಮೆಡಿಸಿನ್ಸ್ ಇಲ್ಲ. ಈ ಟೇಸ್ಟ್ ಅನ್ನೋದು ತನ್ನಷ್ಟಕ್ಕೆ ತಾನೇ ವಾಪಸ್ ಬರಬೇಕು, ಒಂದ್ ವೇಳೆ ಬರ್ದೇ ಕೂಡ ಹೋಗ್ಬೋದು, ಹಾಗಾಗಿ ಅಲ್ಲಿವರೆಗೂ ಕೂಡ ನಿಮ್ಗೆ ಈ ಟೇಸ್ಟ್ಗಳು ಗೊತ್ತೇ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಸ್ಟೋರಿ ಮತ್ತೆ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಆ ಟೈಮಲ್ಲಿ ಪೂರ್ಣ ಕಿಚನ್ ಒಳಗೆ ಹೋಗುತ್ತಲೇ ಅದೇ ಟೈಮಲ್ಲಿ ಅಲ್ಲಿದ್ದಂತ ಶೆಫ್ಗಳೆಲ್ಲರೂ ಕೂಡ ತುಂಬಾ ಫಾಸ್ಟ್ ಆಗಿ ಅಡುಗೆಗಳನ್ನ ಮಾಡ್ತಾ ಇರ್ತಾರೆ. ಆಗ ಪೂರ್ಣ ಅಲ್ಲಿದ್ದಂತ ತನ್ನ ಕಲೀಗನ್ನ ಏನಿವತ್ತು ತುಂಬಾ ಸ್ಪೆಷಲ್ ಇದ್ದಂಗಿದೆ ಅಂತಾಳೆ. ಅದಕ್ಕೆ ಆ ವ್ಯಕ್ತಿ ಫ್ರೆಂಚ್ ಪ್ರೆಸಿಡೆಂಟ್ ಒನ್ ಡೇ ಟ್ರಿಪ್ಗೋಸ್ಕರ ಚೆನ್ನೈಗೆ ಬಂದಿದ್ದಾರೆ, ಅಂಡ್ ನಮ್ಮ ಹೋಟೆಲ್ನಲ್ಲಿ ಇವತ್ತು ಲಂಚ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅವ್ರಿಗೋಸ್ಕರನೇ ಈ ಸ್ಪೆಷಲ್ ಡಿಶಸ್ ಅಂತ ಹೇಳ್ತಾನೆ. ಇದರಿಂದಾಗಿ ಪೂರ್ಣ ಅಶ್ವಿನ್ ಹತ್ರಕ್ಕೆ ಹೋಗಿ ನಾನು ಕೂಡ ಏನಾದರೂ ಸ್ಪೆಷಲ್ ಡಿಶ್ ಮಾಡ್ಲಾ ಅಂತ ಕೇಳ್ತಾಳೆ. ಆದರೆ ಅಶ್ವಿನ್ ಮಾತ್ರ ಅವಳ ಮೇಲೆ ಉರಿದು ಬೀಳ್ತಾ ಫ್ರೆಂಚ್ ಪ್ರೆಸಿಡೆಂಟ್ ಬಂದು ಹೋಗೋವರೆಗೂ ನಮ್ಮನ್ನ ಯಾರನ್ನು ಕೂಡ ನೀವು ಡಿಸ್ಟರ್ಬ್ ಮಾಡೋದಕ್ಕೆ ಹೋಗ್ಬೇಡ ಅಂತ ಮುಖ ಕೊಡ್ದಾಗ ಹೇಳ್ತಾನೆ. ಸೊ ಇದರಿಂದಾಗಿ ಪೂರ್ಣ ಬೇಜಾರಾಗಿ ಅಲ್ಲಿಂದ ಕಿಚನ್ ಒಳಕ್ಕೆ ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಸ್ವಲ್ಪ ಹೊತ್ತಿಗೆಲ್ಲ ಪ್ರೆಸಿಡೆಂಟ್ ತನ್ನವ್ರ ಜೊತೆ ಆ ಹೋಟೆಲ್ಗೆ ಬರ್ತಾರೆ. ಆನಂದ್ ಮತ್ತು ಅಶ್ವಿನ್ ಅವರಿಗಾಗಿ ತಯಾರಿಸಿದಂತಹ ಸ್ಪೆಷಲ್ ಡಿಶಸ್ ಅನ್ನ ಅವರ ಮುಂದೆ ಇಡ್ತಾರೆ. ಆದ್ರೆ ಆ ಫುಡ್ ಅನ್ನು ನೋಡಿದಂತ ಪ್ರೆಸಿಡೆಂಟ್, ಇಲ್ಲಿ ಕೂಡ ನೀವು ನಮ್ಮ ಫ್ರೆಂಚ್ ಟೈಪ್ ಆಫ್ ಫುಡ್ ಅನ್ನೇ ಮಾಡಿದ್ದೀರಾ, ನಾನು ಇಲ್ಲಿಗೆ ಬಂದಿದ್ದೆ ಇಂಡಿಯನ್ ಕಲ್ಚರ್ಗೆ ತಕ್ಕ ಆಗಿರುವಂತಹ ಅದ್ಭುತವಾದ ಫುಡ್ ಅನ್ನ ತಿನ್ಬೇಕು ಅಂತ. ಈ ಫ್ರೆಂಚ್ ಫುಡ್ ಅನ್ನೇ ತಿನ್ಬೇಕಂದ್ರೆ ನಾನು ಅಲ್ಲೇ ತಿಂತೀನಲ್ವಾ, ಇಲ್ಲಿವರೆಗೂ ಬರುವಂತ ಅವಶ್ಯಕತೆ ಏನಿರುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇನ್ನು ಹೇಳ್ಬೇಕಂದ್ರೆ ಅಶ್ವಿನ್ನೇ ತನ್ನ ಫಾದರ್ ಆದಂತ ಆನಂದ್ ಅನ್ನ ಒಪ್ಪಿಸಿ ಈ ತರದ ಫುಡ್ಗಳೆಲ್ಲವನ್ನು ಕೂಡ ರೆಡಿ ಮಾಡಿಸಿರ್ತಾನೆ. ಆದ್ರೆ ಆ ಟೈಮಲ್ಲೇ ಪೂರ್ಣ ಇಂಡಿಯನ್ ಕಲ್ಚರ್ಗೆ ತಕ್ಕ ಹಾಗೆ ತಾನು ಪ್ರಿಪೇರ್ ಮಾಡಿದಂತಹ ಸ್ಪೆಷಲ್ ವೆಜಿಟೇಬಲ್ ರೈಸ್ ಅನ್ನ ಪ್ರೆಸಿಡೆಂಟ್ಗೆ ಬಡಿಸ್ತಾಳೆ. ಇನ್ನು ಅದನ್ನ ತಿಂದಂತ ಪ್ರೆಸಿಡೆಂಟ್ಗೆ ಆ ಫುಡ್ ತುಂಬಾ ಇಷ್ಟವಾಗಿ ಅದ್ರ ಬಗ್ಗೆ ತಿಳ್ಕೊಳ್ತಾನೆ. ಮತ್ತು ಪೂರ್ಣಳನ್ನ ಮೆಚ್ಚಿಕೊಂಡು ಅವಳಿಗೆ ಹಳೆ ಶತಮಾನಗಳಿಗೆ ಸೇರಿದ್ದಂತಹ ಗೋಲ್ಡನ್ ಫ್ರಾಂಕ್ ಏಂಜಲ್ ಕಾಯಿನ್ ಅನ್ನ ಗಿಫ್ಟ್ ಆಗಿ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಸೊ ಇದರಿಂದಾಗಿ ಪೂರ್ಣಳ ಜೊತೆ ಆನಂದ್ ಕೂಡ ತುಂಬಾ ಹ್ಯಾಪಿ ಆಗ್ತಾನೆ, ಯಾಕಂದ್ರೆ ಫ್ರೆಂಚ್ ಪ್ರೆಸಿಡೆಂಟ್ ಇದ್ರು ತನ್ನ ಮರ್ಯಾದೆಯನ್ನ ಉಳಿಸಿಬಿಟ್ಲು ಅಂತ. ನೆಕ್ಸ್ಟ್ ಸೀನಲ್ಲಿ ಆನಂದ್ ತನ್ನ ಹೋಟೆಲ್ನಲ್ಲಿ ಕೆಲಸ ಮಾಡುವಂತ ಚೆಫ್ಗಳೆಲ್ಲರೆದುರು ಇಂಡಿಯನ್ ಬೆಸ್ಟ್ ಶೆಫ್ ಕಾಂಪಿಟೇಷನ್ಗೆ ಈ ಸಾರಿ ನಮ್ಮ ಹೋಟೆಲ್ನ ಪರವಾಗಿ ಪೂರ್ಣ ರೆಪ್ರೆಸೆಂಟ್ ಮಾಡ್ತಾಳೆ ಅಂತ ಹೇಳ್ತಾರೆ. ಇದರಿಂದಾಗಿ ಪೂರ್ಣ ತುಂಬಾ ಖುಷಿ ಆಗ್ತಾಳೆ. ಆದ್ರೆ ಪಕ್ಕದಲ್ಲಿದ್ದಂತ ಅಶ್ವಿನ್ ಮಾತ್ರ ಪ್ರತಿ ವರ್ಷದಂತೆ ನನ್ನನ್ನೇ ಈ ಸಾರಿ ಕೂಡ ಆ ಕಾಂಪಿಟೇಷನ್ಗೆ ಸೆಲೆಕ್ಟ್ ಮಾಡ್ತಾರೆ ಅನ್ಕೊಂಡ್ರೆ ಅವಳು ಮಾಡ್ಬಿಟ್ರಲ್ಲ ಅನ್ಕೊಂಡು ಸಿಟ್ಟಾಕಿ ಅಲ್ಲಿಂದ ಹೊರಟೋಗ್ತಾನೆ.
ಇನ್ನು ಅದೇ ದಿನ ರಾತ್ರಿ ಪೂರ್ಣ ತನ್ನ ಕಿಚನ್ ನಲ್ಲಿ ಕೆಲಸವನ್ನ ಕಂಪ್ಲೀಟ್ ಮಾಡ್ಕೊಂಡು ಹೊರಕ್ಕೆ ಹೋಗ್ತಾ ಇರಬೇಕಾದ್ರೆ ಮತ್ತೊಬ್ಬ ಶೆಫ್ ಅವಳ ಹತ್ರಕ್ಕೆ ಬಂದು ಅರ್ಜೆಂಟ್ ಆಗಿ ಒಂದು ಕೇಕ್ ಆರ್ಡರ್ ಬಂದಿದೆ, ಹಾಗಾಗಿ ಪ್ಲೀಸ್ ಇದೊಂದು ಕೇಕ್ ಅನ್ನ ರೆಡಿ ಮಾಡಿ ಹೋಗು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಇದರಿಂದಾಗಿ ಪೂರ್ಣ ಕೇಕ್ ಅನ್ನ ರೆಡಿ ಮಾಡ್ತಾ ಇರಬೇಕಾದ್ರೆ ಆ ಟೈಮಲ್ಲಿ ಅವಳಿಗೆ ಫರಾನ್ ಕಾಲ್ ಮಾಡ್ತಾನೆ. ಇಂಡಿಯನ್ ಬೆಸ್ಟ್ ಶೆಫ್ ಕಾಂಪಿಟೇಷನ್ ಗೆ ಸೆಲೆಕ್ಟ್ ಆಗಿದ್ದಕ್ಕೆ ಕಾಂಗ್ರಾಟ್ಸ್ ಹೇಳ್ತಾನೆ. ಆದ್ರೆ ಅದೇ ಟೈಮಲ್ಲಿ ಓವನ್ ಅಲ್ಲಿ ಹೊಗೆ ಬರತೊಡಗುತ್ತೆ. ಪೂರ್ಣ ಏನಾಯ್ತು ಅಂತ ನೋಡುವಷ್ಟರಲ್ಲಿ ದೊಡ್ಡದಾಗಿ ಬ್ಲಾಸ್ಟ್ ಆಗಿ ಹೋಗುತ್ತೆ. ಇನ್ನು ಪೂರ್ಣ ತನ್ನ ಲೈಫಲ್ಲಿ ನಡೆದಂತ ಘಟನೆಗಳೆಲ್ಲವನ್ನೂ ಕೂಡ ನೆನಪಿಸಿಕೊಳ್ತಾ ತನ್ನ ಫಾದರ್ ಹತ್ರ ಮಾತಾಡ್ತಾ, ಈಗ ನಿಮಗೆ ಸಂತೋಷನೇ ಅಲ್ವಾ ಅಪ್ಪ, ನನ್ನ ನಾಲಿಕೆಗೆ ರುಚಿಯನ್ನು ಗ್ರಹಿಸುವಂತಹ ಶಕ್ತಿ ಇಲ್ಲದೆ ಹೋಗಿದ್ರಿಂದ ಇನ್ಮೇಲೆ ನಾನು ಯಾವತ್ತು ಬೆಸ್ಟ್ ಶೆಫ್ ಆಗೋದಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ನೀವು ಅಂದ್ಕೊಂಡಂತೇನೆ ನನ್ನನ್ನು ಊರಿಗೆ ಕರ್ಕೊಂಡೋಗಿ ನಿಮ್ಗೆ ಇಷ್ಟ ಬಂದ ಹುಡುಗನ ಜೊತೆ ಮದುವೆ ಮಾಡಿಬಿಡಿ, ಇನ್ನು ಹೇಳಬೇಕಂದ್ರೆ ಇದರಲ್ಲಿ ನೀವೇ ಗೆದ್ರಿಯಪ್ಪ ಅಂತ ಹೇಳ್ತಾಳೆ. ಇನ್ನು ಅದೆಲ್ಲವನ್ನೂ ಕೂಡ ಕೇಳಿದಂತಹ ರಂಗರಾಜನ್ ಪೂರ್ಣಳ ನೋವನ್ನು ಅರ್ಥ ಮಾಡಿಕೊಂಡು ಪೂರ್ಣಳನ್ನ ಕರ್ಕೊಂಡು ನೇರವಾಗಿ ಆನಂದ್ ಹತ್ರಕ್ಕೆ ಹೋಗ್ತಾರೆ. ಸರ್, ನಾನು ಪೂರ್ಣಳ ಫಾದರ್. ಪೂರ್ಣ ಚಿಕ್ಕ ಹುಡುಗಿಯಾಗಿದ್ದಾಗಿನಿಂದಲೂ ಕೂಡ ನೀವು ಮಾಡ್ತಾ ಇದ್ದಂತ ಅಡುಗೆಗಳು, ನಿಮ್ಮ ವಿಡಿಯೋಗಳನ್ನ ನೋಡ್ತಾನೆ ನಿಮ್ ತರನೇ ಬೆಸ್ಟ್ ಶೆಫ್ ಆಗ್ಬೇಕು ಅನ್ಕೊಂಡು. ನನಗಿದು ಇಷ್ಟ ಇಲ್ಲದೆ ಇದ್ರು ಕೂಡ ಮನೆಯನ್ನೇ ಬಿಟ್ಟು ಚೆನ್ನೈಗೆ ಬಂದು ನಿಮ್ಮ ಹೋಟೆಲಲ್ಲಿ ಶೆಫ್ ಆಗಿ ಸೇರ್ಕೊಂಡಿದ್ಲು. ಆದ್ರೆ ಮೊನ್ನೆ ನಡೆದಂತ ಫೈರ್ ಆಕ್ಸಿಡೆಂಟ್ ಅಲ್ಲಿ ಅವಳು ನಾಲ್ಗೆ ರುಚಿಯನ್ನೇ ಕಳ್ಕೊಂಡಿದ್ದಾಳೆ, ಹಾಗಾಗಿ ಈಗ ಅವಳನ್ನ ಗೆಲ್ಲಿಸಬೇಕಾದಂತ ಜವಾಬ್ದಾರಿ ನಿಮ್ದು. ಅವಳಿಂದಾಗಿ ಶ್ರೀರಂಗಮಲ್ಲಿ ಹೋದಂತ ನನ್ನ ಮಾನ ಮರ್ಯಾದೆ ಮತ್ತೆ ಅವಳ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದ್ರ ಮೂಲಕ ಬರಬೇಕು ಅಂತಾನೆ. ಮತ್ತು ಅಲ್ಲಿವರೆಗೂ ನಾವು ಕೂಡ ಶ್ರೀರಂಗಮ್ಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲವನ್ನು ಕೂಡ ಕೇಳಿದಂತ ಶೆಫ್ ಆನಂದ್ ತುಂಬಾ ಎಮೋಷನಲ್ ಆಗ್ತಾರೆ. ಸೊ ಆನಂತರ ಪೂರ್ಣ ಅಡುಗೆಗಳನ್ನ ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಾಳೆ, ಆದ್ರೆ ತುಂಬಾ ಟೇಸ್ಟ್ಫುಲ್ ಆಗಿ ಕುಕ್ ಮಾಡಲಾಗದೆ ಹೋಗ್ತಾಳೆ. ಸೊ ಇದರಿಂದಾಗಿ ಪೂರ್ಣ ನಾನು ಮತ್ತೆ ಟೇಸ್ಟಿಯಾಗಿ ಅಡುಗೆಗಳನ್ನ ಮಾಡೋದಕ್ಕಾಗೋದಿಲ್ವೋ ಏನೋ ಅಂತ ತುಂಬಾ ಭಯ ಪಡತೊಡಗ್ತಾಳೆ. ಇನ್ನು ಅದೆಲ್ಲವನ್ನು ಕೂಡ ನೋಡಿದಂತಹ ಆನಂದ್ ಪೂರ್ಣ ಜೊತೆ ಮಾತಾಡ್ತಾ, ಈಗ ನೀನ್ ಯಾಕೆ ಎಲ್ಲವೂ ಕೂಡ ನನ್ನ ಮೇಲೆ ಬಿದ್ದಿದೆ ಅನ್ನೋ ತರ ಭಾವಿಸ್ತಾ ಇದೀಯಾ? ಕೇವಲ ನಾಲ್ಗೆ ರುಚಿಯನ್ನು ಕಳೆದುಕೊಂಡ ತಕ್ಷಣ ನೀನು ಮಾಡುವಂತ ಅಡುಗೆಗಳಲ್ಲೂ ಕೂಡ ರುಚಿ ಇಲ್ಲವಾಗಿ ಹೋಗುತ್ತಾ? ನಿಮ್ಮ ಫಾದರ್ ರಂಗರಾಜನ್ ಅವರು ದೇವರಿಗೆ ತಯಾರಿಸುವಂತ ಪ್ರಸಾದ ಎಷ್ಟೊಂದು ರುಚಿಯಾಗಿರುತ್ತೆ, ಆದ್ರೆ ಯಾವತ್ತಾದ್ರೂ ಅವರು ದೇವರಿಗೆ ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ಅದನ್ನ ರುಚಿ ನೋಡಿರ್ತಾರ? ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅವರು ಮಾಡುವಂತ ಅಡುಗೆಗಳು ಯಾವಾಗ್ಲೂ ಕೂಡ ಯಾಕೆ ಅಷ್ಟೊಂದು ಚೆನ್ನಾಗಿರ್ತವೇಳು? ಅವರು ಸಂಪೂರ್ಣವಾದ ಮನಸ್ಸಿನಿಂದ ದೇವರ ಮೇಲಿನ ಪ್ರೀತಿಯಿಂದ ಅಡುಗೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ರುಚಿ ತನ್ನಷ್ಟಕ್ಕೆ ತಾನೇ ಬರುತ್ತೆ. ನೀನು ಕಳ್ಕೊಂಡಿರೋದು ರುಚಿಯನ್ನೆಲ್ಲ ಪೂರ್ಣ, ನೀನು ಮಾಡುವಂತ ಅಡುಗೆ ಮೇಲಿನ ಆತ್ಮವಿಶ್ವಾಸವನ್ನ. ಹಾಗಾಗಿ ನೀನು ಇದಕ್ಕೂ ಮುಂಚೆ ಹೇಗೆ ಪ್ರೀತಿಯಿಂದ ಇಷ್ಟಪಟ್ಟು ಅಡುಗೆಗಳನ್ನ ಮಾಡ್ತಿದ್ಯೋ ಈಗಲೂ ಅದನ್ನೇ ಮಾಡು, ಅಂಡ್ ಖಂಡಿತವಾಗ್ಲೂ ನೀನು ಅದರಲ್ಲಿ ಸಕ್ಸಸ್ ಆಗ್ತೀಯ ಅಂತ ಅವಳನ್ನ ಮೋಟಿವೇಟ್ ಮಾಡ್ತಾನೆ. ಸೊ ಇದಾದ ನಂತರ ಅನ್ನಪೂರ್ಣಳಲ್ಲಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಅವಳು ಅದೇ ಪ್ರೀತಿಯಿಂದ ಅಡುಗೆಗಳನ್ನು ಮಾಡಿ ತನ್ನ ಫ್ರೆಂಡ್ಸ್ಗೆ ಬಡಿಸ್ತಾಳೆ. ಆ ಫುಡ್ಡನ್ನು ಟೇಸ್ಟ್ ಮಾಡಿದಂಥ ಅವರು ತುಂಬ ಖುಷಿಯಿಂದ ಅನ್ನಪೂರ್ಣ ಇಸ್ ಬ್ಯಾಕ್ ಅಂತಾರೆ. ಇನ್ನು ಇದೀಗ ಇರಬೇಕಾದ್ರೆ ಅನ್ನಪೂರ್ಣಳ ನಿರ್ಲಕ್ಷ್ಯದಿಂದಲೇ ಕಿಚನ್ನಲ್ಲಿ ಆ ದೊಡ್ಡ ಆಕ್ಸಿಡೆಂಟ್ ಆಗೋಯ್ತು ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ನವರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ ಥರದ ನೆಗ್ಲಿಜೆನ್ಸಿ ಇರುವಂಥ ಹುಡುಗಿ ನಮ್ಮ ಹೋಟೆಲ್ ಬ್ರ್ಯಾಂಡನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತಾಳೆ, ಹಾಗಾಗಿ ನಾವು ಪೂರ್ಣಳನ್ನು ಸೆಲೆಕ್ಟ್ ಮಾಡೋದಿಲ್ಲ, ಬದಲಿಗೆ ಅಶ್ವಿನನ್ನು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಫೈನಲ್ ಮಾಡ್ತಾರೆ. ಅಂಡ್ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತ ಆನಂದ್ ಕೂಡ ಏನು ಮಾಡಲಾಗದೆ ಹೋಗ್ತಾರೆ. ಇನ್ನು ಅದಾದ ನಂತರ ಶೆಫ್ ಆನಂದ್ಗೆ ಅವತ್ತು ಕಿಚನ್ ನಲ್ಲಿ ಜರುಗಿದಂತಹ ಫೈರ್ ಆಕ್ಸಿಡೆಂಟ್ಗೆ ತನ್ನ ಮಗ ಆದಂತ ಅಶ್ವಿನೇ ಕಾರಣ ಅನ್ನೋದು ಗೊತ್ತಾಗುತ್ತೆ. ಮತ್ತು ಪೂರ್ಣಳನ್ನ ಕಾಂಪಿಟೇಷನ್ಗೆ ಸೆಲೆಕ್ಟ್ ಮಾಡಿದ್ದರಿಂದಲೇ ಅವಳ ವಿರುದ್ಧ ದ್ವೇಷ ಸಾಧಿಸಿ ಆತ ಇದೆಲ್ಲ ಮಾಡಿದ್ದಾನೆ ಅನ್ನೋದನ್ನ ಆನಂದ್ ತಿಳ್ಕೊಳ್ತಾರೆ. ಹೀಗಾಗಿ ಅಶ್ವಿನ್ಗೆ ಬುದ್ಧಿ ಕಲಿಸಬೇಕು, ಅಂಡ್ ಅಟ್ ಎ ಟೈಮ್ ಪೂರ್ಣಳನ್ನು ಕೂಡ ಕಾಂಪಿಟೇಷನ್ಗೆ ಕಳಿಸ್ಬೇಕು ಅನ್ಕೊಂಡು ರಾಯಲ್ ಕೊಲೆಜಿಯನ್ ಹೋಟೆಲ್ನಲ್ಲಿದ್ದಂತ ತನ್ನ ಹುದ್ದೆಗೆ ರಿಸೈನ್ ಮಾಡ್ತಾನೆ. ಮತ್ತೆ ಇನ್ನೊಂದು ಹೋಟೆಲ್ ಬ್ರ್ಯಾಂಡ್ನ ಪರವಾಗಿ ಪೂರ್ಣಳನ್ನ ಇಂಡಿಯನ್ ಬೆಸ್ಟ್ ಶೆಫ್ ಕಾಂಪಿಟೇಷನ್ಗೆ ಪಾಲ್ಗೊಳ್ಳುವಂತೆ ಮಾಡ್ತಾನೆ. ಸೀನ್ ಕಟ್ ಮಾಡಿದ್ರೆ ಇಂಡಿಯನ್ ಬೆಸ್ಟ್ ಶೆಫ್ ಕಾಂಪಿಟೇಷನ್ ಶುರುವಾಗುತ್ತೆ. ಈ ಕಾಂಪಿಟೇಷನ್ನಲ್ಲಿ ಬೆಸ್ಟ್ 5-star ಹೋಟೆಲ್ಗಳಲ್ಲಿ ಕೆಲಸ ಮಾಡುವಂತಹ 16 ಬಾಣಸಿಗರು ಪಾಲ್ಗೊಳ್ತಾ ಇರ್ತಾರೆ. ಇನ್ನು ಈ ಕಾಂಪಿಟೇಷನ್ನ ಗೆದ್ದಂಥವರಿಗೆ ಇಂಡಿಯನ್ ಬೆಸ್ಟ್ ಶೆಫ್ ಅವಾರ್ಡ್ ಹಾಗೂ ದ ವರ್ಲ್ಡ್ ಬೆಸ್ಟ್ 7-star ಹೋಟೆಲ್ನಲ್ಲಿ ಅಸಿಸ್ಟೆಂಟ್ ಶೆಫ್ ಆಗಿ ಜಾಬ್ ಸಿಗುತ್ತೆ ಅಂತಲೂ ಹೇಳ್ತಾರೆ. ಹಾಗೇನೆ ಇಂಡಿಯನ್ ಬೆಸ್ಟ್ ಶೆಫ್ ಕಾಂಪಿಟೇಷನ್ ನಲ್ಲಿ ಫಸ್ಟ್ ಟೈಮ್ ಒಬ್ಬ ಲೇಡಿ ಶೆಫ್ ಆಗಿ ಭಾಗವಹಿಸ್ತಾ ಇರುವಂತಹ ಪೂರ್ಣಳನ್ನ ಅಭಿನಂದಿಸ್ತಾರೆ. ಸೊ ಆನಂತರ ಕಾಂಪಿಟೇಷನ್ ಶುರುವಾಗುತ್ತೆ. ಅದರಲ್ಲಿ ಒಬ್ಬೊಬ್ಬರಿಗೆ ಒಂದು ಕಾರ್ಡನ್ನು ಕೊಟ್ಟು ಆ ಕಾರ್ಡಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ಸ್ಕಿಪ್ ಮಾಡಿ ಅಡುಗೆನ ಮಾಡಬೇಕು ಅಂತ ತಿಳಿಸಲಾಗುತ್ತೆ. ಆಗ ಪೂರ್ಣ ತನ್ನ ಕಾರ್ಡನ್ನು ನೋಡ್ತಾಳೆ, ಅದರಲ್ಲಿ ನೋ ಬರ್ನರ್ ಅಂತ ಇರುತ್ತೆ, ಅಂದರೆ ಬೆಂಕಿನೇ ಇಲ್ಲದೆ ಅವಳು ಅಡುಗೆನ ಮಾಡಬೇಕು ಅಂತ. ಇನ್ನು ಪೂರ್ಣ ಸೌತ್ ಇಂಡಿಯನ್ ಥಾಲಿ ತಯಾರು ಮಾಡಬೇಕು ಅಂತ ಪ್ರಿಪೇರ್ ಆಗಿ ಬಂದಿರ್ತಾಳೆ. ಆದರೆ ಈಗ ಸ್ಟವನ್ನೇ ಯೂಸ್ ಮಾಡದೆ ಹೇಗೆ ಕುಕ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ನಿಜ ಹೇಳಬೇಕಂದ್ರೆ ಆ ಕಾರ್ಡ್ ಅನ್ನಪೂರ್ಣಗೆ ಬರುವಂತೆ ಪಕ್ಕದಲ್ಲಿದ್ದಂಥ ಅಶ್ವಿನೇ ಪ್ಲಾನ್ ಮಾಡಿರ್ತಾನೆ. ಸೊ ಹೀಗೆ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಕೂಡ ತಮ್ಮ ಕುಕಿಂಗನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಅದೇ ಟೈಮಲ್ಲಿ ಫರಾನ್ ಕೀರ್ತಿ ಫಾದರ್ ಬೆಂಕಿಯನ್ನೇ ಯೂಸ್ ಮಾಡದೆ ರೈಸ್ ಸಾಂಬಾರ್ ಸೇರಿದಂತೆ ಉಳಿದಂಥ ಐಟಮ್ಗಳೆಲ್ಲವನ್ನು ಕೂಡ ಹೇಗೆ ಮಾಡ್ತಾ ಇದ್ರು ಅನ್ನೋದನ್ನ ಅವಳಿಗೆ ಮೊದಲು ಹೇಳಿರ್ತಾನೆ. ಅಂಡ್ ಅದು ಪೂರ್ಣಾಗೆ ಇಲ್ಲಿ ಜ್ಞಾಪಕಕ್ಕೆ ಬರುತ್ತೆ. ಸೊ ಹೀಗಾಗಿ ಅವಳು ಅವಲಕ್ಕಿಯನ್ನು ನೀರಿನಲ್ಲಿ ನೆನೆ ಹಾಕಿ ರೈಸ್ ಮಾಡ್ತಾಳೆ. ಹಾಗೆಯೇ ಉಳಿದ ಐಟಮ್ಗಳೆಲ್ಲವನ್ನು ಕೂಡ ರೆಡಿ ಮಾಡಿ ಸೌತ್ ಇಂಡಿಯನ್ ಥಾಲಿ ರೆಡಿ ಮಾಡಿಬಿಡ್ತಾಳೆ.
ಇನ್ನು ಅದನ್ನ ನೋಡಿದಂತ ಅಶ್ವಿನ್ ಕೂಡ ಶಾಕ್ ಆಗಿ ಹೋಗ್ತಾನೆ. ಸೊ ಹೀಗೆ ಮೊದಲ ರೌಂಡ್ ಕಂಪ್ಲೀಟ್ ಆದ ನಂತರ ಜಡ್ಜಸ್ ಎಲ್ಲರ ಫುಡ್ ಗಳನ್ನು ಕೂಡ ಟೇಸ್ಟ್ ಮಾಡಿ ಸೆಕೆಂಡ್ ರೌಂಡ್ ಗೆ ಹೋಗುವಂತ ಆರು ಜನರ ಹೆಸರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಇನ್ನು ಫೈರೇ ಇಲ್ಲದಂತೆ ಸೌತ್ ಇಂಡಿಯನ್ ಥಾಲಿಯನ್ನ ರೆಡಿ ಮಾಡಿದಂತಹ ಅನ್ನಪೂರ್ಣಗೆ 15 ಪಾಯಿಂಟ್ ಗಳು ಬರ್ತವೆ, ಅಶ್ವಿನ್ ಗೆ 10 ಪಾಯಿಂಟ್ಸ್ ಬರ್ತವೆ. ಸೀನ್ ಕಟ್ ಮಾಡಿದ್ರೆ ಸೊ ಎಲ್ಲ ರೌಂಡ್ ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಫೈನಲ್ ಗೆ ಅನ್ನಪೂರ್ಣ ಮತ್ತು ಅಶ್ವಿನ್ ಸೆಲೆಕ್ಟ್ ಆಗ್ತಾರೆ. ಸೊ ಇದರಿಂದಾಗಿ ಪೂರ್ಣಳ ಜೊತೆ ಆನಂದ್ ಕೂಡ ಹ್ಯಾಪಿ ಆಗ್ತಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಪೂರ್ಣಾಗೆ ಅಸಲು ರುಚಿನೇ ಗೊತ್ತಾಗೋದಿಲ್ಲ. ಹಾಗಿದ್ಮೇಲೆ ಸೆಮಿಫೈನಲ್ ನಲ್ಲಿ ಅವಳಿಗೆ ಕೊಟ್ಟಂತಹ ಫುಡ್ ಅನ್ನ ಟೇಸ್ಟ್ ಮಾಡಿ ಅಷ್ಟು ಕರೆಕ್ಟ್ ಆಗಿ ಆ ಫುಡ್ ನ ಹೆಸರನ್ನ ಹೇಗೆ ಹೇಳಿದ್ಲು. ಸೊ ಹಾಗಾಗಿ ಅವಳು ಫ್ರಾಡ್ ಮಾಡಿ ಫೈನಲ್ ವರ್ಗೂ ಬಂದಿದ್ದಾಳೆ ಅಂತ ನ್ಯೂಸ್ ಚಾನೆಲ್ ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಗಳು ಬರ್ತಾ ಇರ್ತವೆ. ಸೊ ಇದರಿಂದಾಗಿ ಆಲ್ ಇಂಡಿಯಾ ಚೆಫ್ ಅಸೋಸಿಯೇಷನ್ ಅನ್ನಪೂರ್ಣಾಳನ್ನ ಎನ್ಕ್ವೈರಿಗೆ ಕರೀತಾರೆ. ಒಂದ್ ವೇಳೆ ಅವಳು ತನ್ನನ್ನು ತಾನು ಪ್ರೂವ್ ಮಾಡ್ಕೊಳ್ಳದೆ ಹೋದ್ರೆ ಫೈನಲ್ ನಿಂದ ಆಕೆಯನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತ ಎಲ್ಲರೂ ಮಾತಾಡಿಕೊಳ್ತಾ ಇರ್ತಾರೆ. ಮತ್ತೊಂದ್ ಕಡೆ ಅಶ್ವಿನ್ ತನ್ನ ಫಾದರ್ ಆನಂದ್ ಹತ್ರ ಮಾತಾಡ್ತಾ, ನಿಮಗೆ ನಿಮ್ಮ ಮಗನಿಗಿಂತಲೂ ಅಪೂರ್ಣ ಮೇಲೇನೆ ಯಾಕಷ್ಟು ಪ್ರೀತಿ, ನಾನು ಗೆಲ್ಲೋದು ನಿಮ್ಗೆ ಇಷ್ಟವಿಲ್ವಾ ಅಂತ ಕೇಳಿದಾಗ ಅದಕ್ಕೆ ಆನಂದ್ ನಗ್ತಾ, ಇದಕ್ಕೂ ಮೊದಲು ನೀನು ಈ ಕಾಂಪಿಟೇಷನ್ ಗಳಲ್ಲಿ 2 ಸಿಲ್ವರ್ ಮೆಡಲ್ ಗಳನ್ನ ತಂದಾಗ ಮುಂದಿನ ಸಾರಿ ನೀನು ಗೋಲ್ಡ್ ಮೆಡಲ್ ಅನ್ನ ತಗೊಂಡ್ ಬರ್ಲಿ ಅಂತ ನಾನೇ ಕೋರ್ಕೊಳ್ತಾ ಇದ್ದೆ. ಆದ್ರೆ ನೀನು ಒಬ್ಬರನ್ನ ಕೆಳಕ್ಕೆ ತುಳಿದು ಈ ಮೆಡಲ್ಸ್ ಅನ್ನ ತಂದಿದೀಯ ಅಂತ ಅನ್ಕೊಳ್ಳಿಲ್ಲ, ಹಾಗಾಗಿನೇ ನಾನು ಆಕೆ ಪರವಾಗಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾರೆ. ಸೊ ಇದರಿಂದ ಸಿಟ್ಟಾಗಿ ಹೋದಂತ ಅಶ್ವಿನ್ ಅಲ್ಲೇ ಇದ್ದಂತ ಬಾಟಲ್ ಅನ್ನ ತೆಗೆದುಕೊಂಡು ಆನಂದ್ ತಲೆಗೆ ಹೊಡಿತಾನೆ. ತುಂಬಾ ಬ್ಲೀಡಿಂಗ್ ಆದಂತ ಅವರು ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗ್ತಾರೆ. ಇನ್ನು ಪೂರ್ಣ ಆಲ್ ಇಂಡಿಯಾ ಚೆಫ್ ಅಸೋಸಿಯೇಷನ್ ಎನ್ಕ್ವೈರಿಗೆ ಅಟೆಂಡ್ ಆದಾಗ ಅವ್ರು ಕೇಳ್ತಾರೆ, ನಿಮ್ಗೆ ಟೇಸ್ಟ್ ಅನ್ನೋದೇ ಗೊತ್ತಾಗೋದಿಲ್ಲ ಅನ್ನೋದಾದ್ರೆ ನೀವು ಇಲ್ಲಿವರೆಗೂ ಕೂಡ ಹೇಗ್ ಬಂದ್ರಿ, ಅಸಲು ನೀವು ಫ್ರಾಡ್ ಮಾಡಿ ಇಲ್ಲಿವರೆಗೂ ಬಂದ್ರ ಅಂತ ಕೇಳಿದಾಗ ಅದಕ್ಕೆ ಪೂರ್ಣ, ಒಂದು ಡಿಶ್ ಅನ್ನ ನೋಡುವುದರಿಂದ 40% ಇಂಗ್ರೀಡಿಯಂಟ್ಸ್ ಗೊತ್ತಾಗಿ ಹೋಗುತ್ತೆ, ಇನ್ನು ಸ್ಮೆಲ್ ಮಾಡಿದ್ರೆ 20%, ಹಾಗೇನೆ ಟಚ್ ಅಂಡ್ ಫೀಲ್ ಇಂದಾಗಿ 10%, ಇನ್ನು ಅದನ್ನ ಚೂಯಿಂಗ್ ಮಾಡಿದಾಗ ಆ ಟೆಕ್ಸ್ಚರ್ ಇಂದ 10%, ಹೀಗೆ ನಾವು 80% ಐಡೆಂಟಿಫೈ ಮಾಡ್ತೀವಿ. ಇನ್ನು ಉಳಿದಂತ 20% ಅನ್ನ ನಾವು ಕಾಮನ್ ಸೆನ್ಸ್ ಇಂದ ಜಡ್ಜ್ ಮಾಡ್ತೀವಿ ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ಅವರು ಸರಿ ಅದೆಲ್ಲ ಓಕೆ, ಆದ್ರೆ ನೀವು ಟೇಸ್ಟ್ ಬಡ್ಸೇ ಇಲ್ಲದೆ ಇಲ್ಲಿವರೆಗೂ ಬಂದಿರೋದು ನಮ್ಗ್ಯಾಕೋ ಅನುಮಾನ ಅನ್ಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪೂರ್ಣ, ಇಡೀ ಪ್ರಪಂಚಕ್ಕೆ ತನ್ನ ಥಿಯರಿಗಳ ಮೂಲಕ ಅಂತರಿಕ್ಷದ ಕಡೆ ದೃಷ್ಟಿ ಇರಿಸುವಂತೆ ಮಾಡಿದ್ದವರು ಸ್ಟೀಫನ್ ಹಾಕಿಂಗ್ಸ್, ಆದ್ರೆ ಕನಿಷ್ಠ ಅವರಿಂದ ನಿಂತ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನೀವು ಅವರಲ್ಲಿರುವಂತ ಲೋಪವನ್ನು ನೋಡ್ತೀರಾ ಅಥವಾ ಅವರಲ್ಲಿರುವಂತ ಟ್ಯಾಲೆಂಟ್ ಅನ್ನು ನೋಡ್ತೀರಾ? ಇನ್ನು ಹೇಳ್ಬೇಕಂದ್ರೆ ಒಬ್ಬ ಲೋಪ ಇರುವಂತ ಯುವತಿ ಫೈನಲ್ಸ್ ವರ್ಗೂ ಬಂದಿದ್ದು ನಿಮ್ಮ ಪ್ರಾಬ್ಲಮ್ ಅಥವಾ ಒಬ್ಬ ಯುವತಿಯೇ ಬೆಸ್ಟ್ ಶೇಪ್ ಕಾಂಪಿಟೇಷನ್ ಗೆ ಬಂದಿದ್ದು ನಿಮ್ಮ ಪ್ರಾಬ್ಲಮ್? ನಾನು ಎಲ್ಲ ರೌಂಡ್ ಗಳಲ್ಲೂ ಕೂಡ ತುಂಬಾ ಆನೆಸ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಹಾಗಾಗಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಿ ಅಂತೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಸೊ ಇದರಿಂದಾಗಿ ಎಲ್ಲಾ ಚಾನೆಲ್ಸ್ ಅಲ್ಲೂ ಕೂಡ ಇದೇ ವಿಷಯ ಪ್ರಸಾರವಾಗ್ತಾ ಇರುತ್ತೆ. ಇನ್ನು ಅದನ್ನು ನೋಡಿದಂತ ಆನಂದ್ ಪೂರ್ಣಾಳನ್ನ ಹತ್ರಕ್ಕೆ ಕರೆದು ಇನ್ನು ಫೈನಲ್ಸ್ ಗೆ ಪ್ರಿಪೇರ್ ಆಗು ಅಂತ ಹೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಇಂಡಿಯನ್ ಬೆಸ್ಟ್ ಶೆಫ್ ಕಾಂಪಿಟೇಷನ್ ನ ಫೈನಲ್ ಶುರುವಾಗುತ್ತೆ. ಇನ್ನು ಅಲ್ಲಿದ್ದಂತ ಜಡ್ಜಸ್ ಅಶ್ವಿನ್ ಗೆ ಮತ್ತು ಪೂರ್ಣಾಗೆ 1 ಅವರ್ ಟೈಮ್ ಕೊಟ್ಟು ಬೆಸ್ಟ್ ಬಿರಿಯಾನಿ ಪ್ರಿಪೇರ್ ಮಾಡು ಅಂತ ಹೇಳ್ತಾರೆ. ಮತ್ತು ಅದರಲ್ಲಿ ಯಾರ ಬಿರಿಯಾನಿ ಚೆನ್ನಾಗಿರುತ್ತೋ ಅವರೇ ಕಾಂಪಿಟೇಷನ್ ನ ವಿನ್ನರ್ ಆಗ್ತಾರೆ ಅಂತ ಹೇಳ್ತಾರೆ. ಸೊ ಇದರಿಂದಾಗಿ ಇಬ್ಬರು ಕೂಡ ಬಿರಿಯಾನಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ಪೂರ್ಣಾಗೆ ಟೇಸ್ಟಿಯಾಗಿ ಬಿರಿಯಾನಿ ಮಾಡೋದು ಬರೋದಿಲ್ಲ. ಆಗ ಅವಳು ತನ್ನ ಬ್ಯಾಗಿಂದ ಮುಸ್ಲಿಮರು ಹಾಕಿಕೊಳ್ಳುವಂತ ಹಿಜಬನ್ನ ಹೊರಕ್ಕೆ ತೆಗಿತಾಳೆ ಮತ್ತು ಅವಳು ಅದನ್ನ ತನ್ನ ತಲೆಗೆ ಸುತ್ತಿಕೊಳ್ತಾ ಅಲ್ಲಿ ನಮಾಜ್ ಮಾಡ್ತಾಳೆ. ಆಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಬರುತ್ತೆ. ಅದರಲ್ಲಿ ಪೂರ್ಣ ಫರಾ ಮನೆಗೆ ಹೋಗಿದ್ದಾಗ ಅವಳ ಮದರನ್ನ ಕೇಳಿರ್ತಾರೆ, ನಾನು ಕೂಡ ನೀವೇನ್ ಮಾಡ್ತಿರೋ ಅದೇ ತರ ಸೇಮ್ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಬಿರಿಯಾನಿಯನ್ನೇ ಮಾಡ್ತೀನಿ, ಆದ್ರೆ ನೀವು ಮಾಡುವಂತ ಬಿರಿಯಾನಿ ಮಾತ್ರ ಯಾಕೆ ಚೆನ್ನಾಗಿರುತ್ತೆ ಅಂತ ಕೇಳಿರ್ತಾಳೆ. ಅದಕ್ಕೆ ಆಕೆ, ಅದೇನು ಗೊತ್ತಿಲ್ಲ, ನಾನು ನಮಾಜ್ ಮಾಡಿ ನನಗೆ ಗೊತ್ತಾಗಿದ್ದನ್ನ ಮಾಡ್ತೀನಿ ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಪೂರ್ಣ ಕೂಡ ಆ ಕಾಂಪಿಟೇಷನ್ ನಲ್ಲಿ ಮುಸ್ಲಿಂ ನಮಾಜ್ ಅನ್ನ ಮಾಡ್ತಾಳೆ. ಇನ್ನು ಅದನ್ನು ನೋಡಿದಂತ ಎಲ್ಲರೂ ಕೂಡ ಶಾಕ್ ಅಲ್ಲಿರ್ತಾರೆ. ಸೊ ಆನಂತರ ಇಬ್ಬರು ಕೂಡ ಬಿರಿಯಾನಿಗಳನ್ನ ಜಡ್ಜ್ ಮುಂದೆ ಇರ್ತಾರೆ. ಆಗ ಜಡ್ಜಸ್ ಅವುಗಳನ್ನ ಟೇಸ್ಟ್ ಮಾಡಿ ಎರಡು ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ, ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಸ್ಕೋರ್ ಈಕ್ವಲ್ ಆಗುತ್ತೆ. ಆಗ ಅಲ್ಲಿದ್ದಂತ ಜಡ್ಜ್ ಕೇಳ್ತಾರೆ, ಇದು ಅಂಬೋ ಸ್ಟೈಲ್ ಬಿರಿಯಾನಿ ಅಲ್ವಾ ಅಂತ, ಮತ್ತು ನಿಮ್ಮ ಹೆಸರು ಪೂರ್ಣಿ, ಮತ್ತು ಈ ತರದ ಅದ್ಭುತವಾದಂತ ಬಿರಿಯಾನಿಯನ್ನ ಹೇಗೆ ಪ್ರಿಪೇರ್ ಮಾಡಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಪೂರ್ಣ, ಸರ್ ಬಿರಿಯಾನಿಗೆ ಜಾತಿ ಮತ ಅಂತ ಏನೂ ಇಲ್ಲ, ಬಿರಿಯಾನಿ ಈಸ್ ಅನ್ ಎಮೋಷನ್ ಅಂತಳೆ. ಆದ್ರೆ ಇಬ್ಬರು ಬಿರಿಯಾನಿಗಳು ಕೂಡ ತುಂಬಾ ಚೆನ್ನಾಗಿ ಇದ್ದಿದ್ದರಿಂದ ಟೈ ಬ್ರೇಕರ್ ತರ ಮತ್ತೊಂದು ರೌಂಡ್ ಅನ್ನ ಇಡ್ತಾರೆ. ಅಂದ್ರೆ ಅವರಿಬ್ಬರಿಗೂ ಕೂಡ 5 ಬೇರೆ ಬೇರೆ ಪದಾರ್ಥಗಳನ್ನ ಕೊಡ್ತಾರೆ. ಅವೇನು ಅನ್ನೋದನ್ನ ಹೇಳ್ಬೇಕು, ನಿಜ ಹೇಳ್ಬೇಕಂದ್ರೆ ಈ ರೌಂಡ್ ಅಶ್ವಿನ್ಗೆ ಈಸಿ ಆಗಿರುತ್ತೆ, ಯಾಕಂದ್ರೆ ಪೂರ್ಣಾಗೆ ಟೇಸ್ಟೇ ಗೊತ್ತಾಗ್ತಾ ಇರೋದಿಲ್ವಲ್ಲ. ಸೊ ಹೀಗಾಗಿ ಎಲ್ರು ಕೂಡ ಅಶ್ವಿನ್ ವಿನ್ ಆಗ್ತಾನೆ ಅನ್ಕೊಳ್ತಾರೆ. ಸೊ ಹೀಗೆ ಮೊದಲ 4 ಪದಾರ್ಥಗಳನ್ನು ಕೂಡ ಇಬ್ಬರು ಕರೆಕ್ಟ್ ಆಗಿ ಹೇಳ್ತಾರೆ. ಆದ್ರೆ 5ನೇ ಪದಾರ್ಥವನ್ನ ಅಶ್ವಿನ್ ತಪ್ಪಾಗಿ ಹೇಳ್ತಾನೆ, ಪೂರ್ಣ ಕರೆಕ್ಟ್ ಆಗಿ ಹೇಳ್ತಾಳೆ. ಹೀಗಾಗಿ ಅವಳು ಇಂಡಿಯನ್ ಬೆಸ್ಟ್ ಶೆಫ್ ಕಾಂಪಿಟೇಷನ್ ಅನ್ನ ವಿನ್ ಆಗ್ತಾಳೆ.
ಸೊ ಇದರಿಂದಾಗಿ ಪೂರ್ಣ ಫ್ಯಾಮಿಲಿಯವರೆಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾರೆ. ಅಂಡ ಊರಿನ ಜನರೆಲ್ಲರೂ ಕೂಡ ಪೂರ್ಣಳನ್ನ ಮೆಚ್ಚಿಕೊಂಡು ಮಾತಾಡ್ತಾರೆ. ಇನ್ನು ಜಡ್ಜಸ್ ಅವಾರ್ಡ್ ಅನ್ನ ಪೂರ್ಣಗೆ ಪ್ರೆಸೆಂಟ್ ಮಾಡ್ತಾ ಇರಬೇಕಾದ್ರೆ ಆಗ ಪೂರ್ಣ ಮಾತಾಡ್ತಾ, ಸರ್ ನನಗೆ ಟೇಸ್ಟ್ ಹೊರಟೋದಂತ ಸಂದರ್ಭದಲ್ಲಿ ನಾನು ನನ್ನ ಊರಿಗೆ ಹೊರಟೋಗ್ಬೇಕು ಅನ್ಕೊಳ್ತಾ ಇದ್ದೆ. ಆದ್ರೆ ಆ ಟೈಮಲ್ಲೂ ಕೂಡ ನನಗೆ ಧೈರ್ಯವಾಗಿ ನಿಂತಿದ್ದು ನನ್ನ ಫಾದರ್. ಹಾಗಾಗಿ ಅವ್ರಿಗೇನೆ ಅವಾರ್ಡ್ ಸಿಗ್ಬೇಕು ಅಂತಾಳೆ ಮತ್ತು ಅವರನ್ನ ಸ್ಟೇಜ್ ಮೇಲೆ ಕೇಕರಿಸಿ ಆ ಅವಾರ್ಡ್ ಅನ್ನ ಕೊಡಿಸ್ತಾಳೆ. ಸೊ ಇದರಿಂದಾಗಿ ಅವಳ ಫಾದರ್ ತುಂಬಾ ಎಮೋಷನಲ್ ಆಗ್ತಾರೆ. ಸೊ ಇನ್ನು ಅದೇ ಟೈಮಲ್ಲಿ ಅಶ್ವಿನ್ ಪೂರ್ಣ ಮಾಡಿದಂತ ಬಿರಿಯಾನಿಯನ್ನ ತಿಂದು ರಿಯಲೈಸ್ ಆಗ್ತಾನೆ. ಅಂಡ್ ಅವಳೆ ವಿನ್ನರ್ ಅನ್ಕೊಳ್ತಾನೆ. ಇನ್ನು ಈ ಕಡೆ ಪೂರ್ಣ ತನ್ನ ಫಾದರ್ ಹತ್ರಕ್ಕೆ ಬಂದು ಈಗಲಾದರೂ ನನ್ನ ಜೊತೆ ಮಾತಾಡ್ತೀರಪ್ಪ ಅಂತ ಕೇಳಿದಾಗ ಅವರು ತುಂಬಾ ಎಮೋಷನಲ್ ಆಗಿ ತನ್ನ ಮಗಳನ್ನ ತಪ್ಪಿಕೊಳ್ತಾರೆ. ಸೊ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.